ನನ್ನ ಹೆಸರು ಸಂಗಮೇಶ್ ಎಂ ಜಿ ಅಂತಂದು. ನಾನು ಮುಖ್ಯ ಪ್ರಬಂಧಕನಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗೋಕಾಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಉದ್ಯಮಶೀಲ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನಲ್ಲಿ ಉದ್ಯಮಶೀಲ ಬ್ಯಾಂಕಿನಲ್ಲಿ ಯಾವುದೋ ರೀತಿಯಾದಂತಹ ಸಾಲಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಇದ್ದಾವೆ, ಅವಕ್ಕೆ ಯಾವ ರೀತಿ ತಾವು ಅದನ್ನು ಸದುಪಯೋಗ ಪಡಿಸಬೇಕಾದ್ರೆ ಏನೇನು ಅವಶ್ಯಕತೆಗಳನ್ನು ನೀವು ಪೂರೈಸಬೇಕಾಗುತ್ತದೆ, ಅಥವಾ ಈ ಉದ್ಯಮಶೀಲತೆ ಶಿಬಿರ ಮುಗಿದ ನಂತರ ನೀವು ಏನು ಮಾಡಬೇಕು, ಅದಕ್ಕೆ ಬ್ಯಾಂಕಿನಿಂದ ಯಾವುದ್ಯಾವ್ದು ರೀತಿ ನೆರವಿದೆ, ಅದರ ಬಗ್ಗೆ ಸ್ವಲ್ಪ ನನಗೆ ಎಷ್ಟು ತಿಳಿದಿತ್ತೇನೋ ಅಷ್ಟು ತಿಳಿಸ್ಲಿಕ್ಕೆ ನಮ್ಮಲ್ಲಿ ನನಗೆ ಇಷ್ಟಪಡ್ತದೆ. ಸೊ ಮೊದಲೇದಾಗಿ ಹೇಳಬೇಕಂತಂದರೆ ನಾವು ಸರ್ ಅವರೆಲ್ಲ ಅವ್ರು ಟ್ರೈನಿಂಗ್ ಕೊಟ್ಟೆಲ್ಲ ಅವರಿಗೆ ರೂಢ ಇರುತ್ತೆ, ಅವರಿಗೆ ಒಳ್ಳೆ ಮಾತಾಡ್ತಾರೆ, ಬಟ್ ನಮಗೆ ಆ ರೀತಿ ಮಾತಾಡಿ ರೂಢ ಇರೋಂಗಿಲ್ಲ. ಸೊ ಒಂದು ವೇಳೆ ಏನಾರು ದಯವಿಟ್ಟು ತಪ್ಪಾದರೆ ದಯವಿಟ್ಟು ತಮಗೆ ಕ್ಷಮಿಸ್ಬೇಕು. ಆ ಉದ್ದೇಶದ ಸಂಬಂಧ ನಾನು ನಿಮ್ಮಲ್ಲಿ ಯಾವುದೇ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಏನೇ ಇರಲಿ, ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ನನಗೆ ಎಷ್ಟು ತಿಳಿದಿದ್ದರೆ ನಾನು ನಿಮ್ಮ ಜೋಡಿ ಹಂಚಿಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ತಾವು ಕ್ವಶನ್ಸನ್ನು ಕೇಳಿ, ಕ್ವಶನ್ಸ್ ಕೇಳಿದರೆ ಮಾತ್ರ ಮನುಷ್ಯನಿಗೆ ಅದರೊಳಗೆ ಇನ್ವಾಲ್ವ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ, ಹೊರತು ನೀವು ಡೈರೆಕ್ಟಾಗಿ ಸುಮ್ಮನೆ ನಾನು ಕೇಳಿದ್ದು ನಾನು ಅಂತಲ್ಲ ಯಾರೇ ಕೇಳಿದ್ದನ್ನು ನೀವು ಕೇಳಿ ಎದ್ದು ಹೋದರೆ ಅದಕ್ಕೆ ಮೋಸ್ಟ್ಲಿ ಮೀನಿಂಗ್ಲೆಸ್ ಅಂತ ನಾನು ತಿಳ್ಕೊತೀನಿ. ನಿಮ್ಗೆ ಯಾವ್ಯಾವ ರೀತಿ ಡೌಟ್ ಬರ್ತೈತಲ್ಲ ಅವಾಗ ಇಮಿಡಿಯೇಟ್ ಸ್ಟಾಪ್ ಮಾಡಿ ಯಾರನ್ನೇ ಆದರೂ ಕೇಳಿ. ಸೊ ನಾ ಈ ಒಂದು ಸಂಬಂಧಪಟ್ಟಂಗೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬ್ಯಾಂಕಿಂಗ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಅಂದರೆ ಏನು, ಬ್ಯಾಂಕಿಂಗ್ ಅಂದರೆ ಏನು ಅಂತ ನಿಮ್ಗೆ ಫಸ್ಟ್ ಸಣ್ಣಗೆ ಹೇಳಬೇಕಪ್ಪ ಅಂದರೆ, ಇದು ಅಂತಪರ ಏನು ದೊಡ್ಡಿದೆಯಲ್ಲ, ಈಗ ಒಬ್ಬರು ಉದಾಹರಣೆಗೆ ಇವರು ಅಥವಾ ಇವರು ಇಬ್ಬರು ಎರಡು ಇದ್ದ ವ್ಯಕ್ತಿಗಳಿದ್ದರೆ ಒಬ್ಬರು ಡೆಪಾಸಿಟನ್ನು ಬ್ಯಾಂಕಲ್ಲಿ ಇಟ್ಟರೆ ಒಬ್ಬರು ಸಾಲನ್ನು ತೊಳ್ತಾರೆ. ಸೊ ಬ್ಯಾಂಕಿಂಗ್ ಅಂದರೆ ಏನಂದರೆ ಜನರಿಂದ ಪಬ್ಲಿಕ್ಗಳಿಂದ ಸಾರ್ವಜನಿಕರಿಂದ ಡೆಪಾಸಿಟನ್ನು ಕಲೆಕ್ಟ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ಸಾಲವನ್ನು ವಿತರಣೆ ಮಾಡೋದೇ ಒಂದು ಬ್ಯಾಂಕಿಂಗ್. ಅದರೊಳಗೆ ಇದರೊಳಗೆ ಏನು ಹಂತಾಪುರ ಏನು ದೊಡ್ಡಿದೆಯಿಲ್ಲ. ಸೊ ಬ್ಯಾಂಕಿಂಗ್ ಅಂತಂದರೆ ಎಕ್ಸೆಪ್ಟಿಂಗ್ ದ ಡೆಪಾಸಿಟ್ ಫಾರ್ ದಿ ಪರ್ಪಸ್ ಆಫ್ ಲ್ಯಾಂಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಅದು ಇನ್ವೆಸ್ಟ್ಮೆಂಟು ಅದೆಲ್ಲ ಸಪ್ರೇಟ್ ಆ ಲೆವೆಲ್ಲು ಏನು ಹೋಗೋದು ಬೇಡ. ಸೊ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಂದ ಡೆಪಾಸಿಟನ್ನು ಕಲೆಕ್ಟ್ ಮಾಡಿ ಮತ್ತು ಸಾರ್ವಜನಿಕರಿಗಿರ್ಬೋದು ಕಂಪನಿಗಳಿಗಿರ್ಬೋದು ಸಾಲನ್ನು ವಿತರಣೆ ಮಾಡೋದೇ ಒಂದು ವಾಣಿಜ್ಯ ಸಂಸ್ಥೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಯಾವಾಗಾಯಿತು, ಯಾರಿಗಿರ ಐಡಿಯಾ ಇದೆಯಾ? ಬ್ಯಾಂಕ್ ನ್ಯಾಷನಲೈಸೇಷನ್ ಅಂತೂ ಗೊತ್ತಿರ್ಬೋದು ನಿಮಗೆ, ಕರೆಕ್ಟ್, ಎಕ್ಸಾಕ್ಟ್ಲಿ ರೈಟ್. ಸೊ 1969 ಒಳಗೆ ಇಂದಿರಾ ಗಾಂಧಿಯವರು 1969 14 ಬ್ಯಾಂಕ್ಗಳನ್ನು ಪ್ರಮುಖ ಬ್ಯಾಂಕ್ಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನಾಗಿ ಅನೌನ್ಸ್ ಮಾಡಿದರು. ಅದು ಒಂದನೇ ಫೇಸ್ ಆಫ್ ನ್ಯಾಷನಲೈಸೇಷನ್. ಸೆಕೆಂಡ್ ಫೇಸ್ ಒಂದು ಬಂತು, ಅದು ಯಾವಾಗಾಯಿತು? 19 ಓಕೆ ಗುಡ್ ಕರೆಕ್ಟ್ ಅಡ್ಡಿಲ್ಲ 1980 ಒಳಗೆ ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ಗಳನ್ನು ಮಾಡಿದರು. ಸೊ ಈ ಒಂದು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ಗಳನ್ನು ಯಾಕೆ ಮಾಡಿದರು ಅನ್ನೋದು ಒಂದು ಇಂಪಾರ್ಟೆಂಟ್ ಇದೆ. ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸುಮಾರು ಜನಕ್ಕೆ, ಆ ನ್ಯಾಷನಲೈಸೇಷನ್ ಆಗೋಕ್ಕಿಂತ ಮೊದಲಕ್ಕೆ ಇವು ಏನು ಬ್ಯಾಂಕ್ಗಳಂತ ಏನಿದ್ವಲ್ಲ ಇವೆಲ್ಲ ಬ್ಯಾಂಕ್ಗಳು ಸಾಲವನ್ನು ವಿತರಿಸಿದ್ವು. ಯಾರಿಗೆ ವಿತರಿಸಿದ್ವು ಅಂತಂದರೆ ಕೇವಲ ಕಾರ್ಪೊರೇಟ್ಸ್, ದೊಡ್ಡ ದೊಡ್ಡ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಮಾತ್ರ ಇವು ಸಾಲಗಳನ್ನು ಕೊಡ್ತಾ ಇದ್ವು. ಜನಸಾಮಾನ್ಯರಿಗೆ, ರೈತರಿಗಿರ್ಬೋದು ಅಥವಾ ಡೌನ್ ರಿಟರ್ನ್ಸ್ ಇರ್ಬೋದು, ಯಾರಿಗೂ ಕೂಡ ಸಾಲವನ್ನು ಕೊಡುವಂಥ ರೀತಿಯಲ್ಲಿ ಇವು ಬ್ಯಾಂಕ್ ಇರಲಿಲ್ಲ. ಆ ಒಂದು ಉದ್ದೇಶಕ್ಕೆ ಜನರಿಗೆ ಎಲ್ಲ ಸಾಲ ಸೌಲಭ್ಯಗಳು ಸಿಕ್ಕು, ಅವರು ಕೂಡ ಅಭಿವೃದ್ಧಿ ಒಳಗೆ ಬರಬೇಕು ಅಂದು ಒಂದೇ ಒಂದು ಧ್ಯೇಯದಿಂದ 1969 14 ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಮಾಡಿದರು. ಮತ್ತು 1980 ಸೆಕೆಂಡ್ ಫೇಸ್ ನ್ಯಾಷನಲೈಸೇಷನ್ ಆಯಿತು. ಈ ಒಂದು ನ್ಯಾಷನಲೈಸೇಷನ್ ಆದ ನಂತರ, ರಾಷ್ಟ್ರೀಕೃತ ಆದ ನಂತರ ಇವೆಲ್ಲ ಬ್ಯಾಂಕ್ಗಳೇನು ಕರಿತೀವಲ್ಲ, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಇವೆಲ್ಲವೂ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿ ಮಾರ್ಪಾಡೆ ಬಂದು ಇದರೊಳಗೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾಯಿದ್ವು. ಸೊ ಈ ಒಂದು ಇದು ಒಂದು ಸಿಂಪಲ್ ಹಿಸ್ಟ್ರಿ ಇದು. ಸೊ ಇದರೊಳಗೆ ಭಾಳ ಇನ್ನೂ ಹೋಗಿಲ್ಲ. ಸೊ ಈಗ ಸದ್ಯದ ಮಟ್ಟಿಗೆ ನಿಮಗೆಲ್ಲ ಗೊತ್ತಿರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಂತರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸ್ವಲ್ಪ ಇದಾವೆ, ಇವೆಲ್ಲ ಬಿಟ್ಟು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರಿತೀವಿ ನಾವು. ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಬ್ಯಾಂಕ್ಗಳು ಅಂಥದ್ದು, ಅವು ಕೂಡ ಸುಮಾರಿದೆ. ಈಗ ಆಕ್ಸಿಸ್ ಬ್ಯಾಂಕು, ICICI, ಕರ್ನಾಟಕ ಬ್ಯಾಂಕ್ ಎಲ್ಲ ಸುಮಾರು ಬ್ಯಾಂಕ್ಗಳಿದಾವೆ. ಸೊ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು ಮತ್ತು ವಿದೇಶದಿಂದ ಬಂದಂಥ ಬ್ಯಾಂಕ್ಗಳು ಫಾರಿನ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಫಾರಿನ್ ಬ್ಯಾಂಕ್ಸು ಇದ್ರ ಒಟ್ಟೊಟ್ಟಿಗೆ ಕೋಆಪ್ರೇಟಿವ್ ಸಂಸ್ಥೆಗಳು, ಅರ್ಬನ್ ಬ್ಯಾಂಕ್ಗಳು, ಸುಮಾರು ಬ್ಯಾಂಕ್ಗಳಿವೆ. ಸೊ ಈ ಒಂದು ಉದ್ಯಮಶೀಲ ಸಂಬಂಧಪಟ್ಟಂಗೆ
ಈಗ ನೀವೊಂದು ಯಾವುದೇ ಒಂದು ಸಣ್ಣ ಉದ್ಯಮನ ಮಾಡಬೇಕಂತ ಇಟ್ಕೊಂಡಿರಿ ಅಥವಾ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೀರಿ ಮುಂದೆ ಮಾಡ್ಕೋಬೇಕಂತಂದರೆ ನಿಮಗೆ ಇಮಿಡಿಯೇಟಾಗಿ ಒಂದು ಜಸ್ಟ್ ಒಂದು ನನಗೆ ಸಫಿಷಿಯೆಂಟ್ ಸ್ವಲ್ಪ ನಾಲೆಜ್ ಇದೆಪ್ಪ ತಿಳಿದ್ಮಟ್ಟಿಗೆ ನಾನು ಹೋಗಿ ಉದ್ಯಮನ ಸ್ಥಾಪನೆ ಮಾಡಬೇಕಂತ ಮಾಡಿದ್ದೀನಿ ಆದರೂ ಕೂಡ ನನ್ನ ಕಡೆ ಬಂಡವಾಳ ಇಲ್ಲ ಹಾಗಂತ ತಿಳ್ಕೊಂಡಾಗ ಬ್ಯಾಂಕ್ಗಳ ಅಪ್ರೋಚ್ ಮಾಡಿದರೆ ನಿಮಗೆ ಯಾವ ಲೋನು ಒಳ್ಳೇದನ್ನಿಸುತ್ತೆ ಗೊತ್ತಿದ್ದರೆ ಹೇಳ್ರಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಈಗ ಸದ್ಯಕ್ಕೆ ನೀವು ಒಂದು ಏನೋ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ಬೇಕಂತ ಇದ್ದೀರೋ ಅಥವಾ ಒಂದು ಸಿಮೆಂಟ್ ಇಟ್ಟಂಗಿನ ಘಟಕವನ್ನು ಸ್ಥಾಪನೆ ಮಾಡ್ಬೇಕಂತ ಇಟ್ಟಿದ್ದೀರಾ ಸೊ ಇಂಥ ಒಂದು ಸಿಚುವೇಶನ್ ಒಳಗೆ ನಿಮಗೆ ಮಾಡ್ಬೇಕನ್ನೋ ಹುಮ್ಮಸ್ಸಿದೆ ಒಂದು ಸ್ವಲ್ಪ ಅಲ್ಲೇ ಸ್ವಲ್ಪ ನಾಲೆಜ್ ಇದೆ ಸೊ ಇಷ್ಟಿದ್ದಾಗ ಬ್ಯಾಂಕ್ಗಳಿಗೆ ಹೋಗಿ ನಾನು ಯಾವ ಲೋನ್ ಕೇಳಿದರೆ ನನಗೆ ಒಳ್ಳೆಯದಾಗತ್ತೆ ನಿಮಗೆ ಅನ್ಕಿಸಿದ ಮಟ್ಟಿಗೆ ಯಾವ ಲೋನ್ ಒಳ್ಳೆಯದು ಓಕೆ ಪಿ ಎಂ ಬಿ ಜಿ ಪಿ ಮತ್ತೆ ಹಾಂ ಮುದ್ರಾ ಲೋನ್ ಮತ್ತೆ ಯಾರಿಗಾರ ಇಲ್ವಲ್ಲ ಸೊ ಏನು ಹೇಳಿ ಸಣ್ಣ ಪುಟ್ಟ ಪಿಗ್ಮಿ ಲೋನ್ ಸಣ್ಣ ಪಿಗ್ಮಿ ಓಕೆ ಸರಿ ಈಗ ಈ ನೀವೆಲ್ಲ ಹೇಳಿದ್ರಿ ಇಷ್ಟೆಲ್ಲ ಇದೆ ಅಂತಂದು ಬಟ್ ಇವರು ಹೇಳಿದ್ದನ್ನು ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಪಿ ಎಂ ಇ ಜಿ ಪಿ ಲೋನು ಇದನ್ನು ಹೇಳಬೇಕಂದ್ರೆ ಇದರಂಥ ಉದ್ಯಮಶೀಲತೆ ಸ್ಥಾಪನೆ ಮಾಡಲಿಕ್ಕೆ ಅದರಂಥ ಒಳ್ಳೆಯದಂಥ ಲೋನು ಯಾವುದೂ ಇಲ್ಲ ಪಿ ಎಂ ಇ ಜಿ ಪಿ ಯಾಕೆ ಒಳ್ಳೆಯದಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಪಿ ಎಂ ಇ ಜಿ ಪಿ ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸ್ಕೀಮ್ ಅಂತ ಸೊ ಪಿ ಎಂ ಇ ಜಿ ಪಿ ಸ್ಕೀಮಲ್ಲಿ ಯಾಕೆ ಅದು ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಪಿ ಎಂ ಇ ಜಿ ಪಿ ಸ್ಕೀಮಲ್ಲಿ 10 ಲಕ್ಷದವರೆಗೆ ಯಾವುದೇ ರೀತಿಯಾದಂಥ ಭದ್ರತೆ ಸಾಲ ಅಥವಾ ಕೊಲ್ಯಾಟ್ರಲ್ ಅಂತ ಕರಿತೀವಿ ನಾವು ಯಾವುದೇ ಇರತಕ್ಕಂಥ ಸೆಕ್ಯೂರಿಟಿ ಇರಲಾರದೆ ಯಾರದೇ ತರನಾದಂಥ ಜಾಮೀನುದಾರದ ಇರಲಾರದೆ ಉದ್ಯಮಶೀಲಿಗೆ ಸ್ಥಾಪನೆ ಮಾಡಲಿಕ್ಕೆ ಇದನ್ನು ಈ ಒಂದು ಸ್ಕೀಮನ್ನು ರೆಡಿ ಮಾಡಿದ್ದಾರೆ ಈ ಸ್ಕೀಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳ್ತೀನಿ ನಿಮಗೆ ನಾನು ಇಲ್ಲಿ ಹೇಳೋದನ್ನು ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ರಿಯಾಲಿಟಿ ಇರೋದೇ ಬೇರೆ ನಡಿ ಪ್ರಾಕ್ಟಿಕಲ್ ಆಗಿ ಇರೋದೇ ಬೇರೆ ಯಾಕಂದರೆ ಈಗ ನೀವು ಒಂದು ಸಲ ಡಿ ಐ ಸಿ ಒಳಗೆ ಹೋಗಿ ಒಂದು ಉದ್ಯಮ ಸ್ಥಾಪನೆ ಮಾಡಬೇಕಾಗಿದೆ ನನಗೆ ಎಸ್ ಎಸ್ ಎಲ್ ಸಿ ಆಗಿದೆ ಆಮೇಲೆ ನನಗೆ ಮಹತ್ವಾಕಾಂಕ್ಷೆ ಇದೆ ಮಾಡ್ಬೇಕಂತಿದ್ದೀನಿ ಅಂತಂದರೆ ಸಪೋಸ್ ಯಾವ ಯೂನಿಟ್ ಮಾಡ್ತೀರಿ ಅದು ಒಂದು ಇಂಪಾರ್ಟೆಂಟ್ ಸೊ ಈಗ ನೀವೇ ಹೇಳಿ ಯಾರೋ ಒಬ್ಬರು ಹೇಳಿ ನೀವು ಯಾವ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದಿರಿ ಅದನ್ನು ಹೆಂಗೆ ಅಪ್ಲೈ ಮಾಡ್ಬೇಕಂತ ನಾನು ಹೇಳ್ತೀನಿ ಹಾಂ ಏನು ಹೇಳಿ ಫ್ಲೋರ್ ಮಿಲ್ ಏನು ಹೇಳಿ ವೈರ್ ಮಳಿ ಮಾಡೋದು ಓಕೆ ಸೊ ಹಾಂ ಇರಲಿ ರೆಡಿ ಗಾರ್ಮೆಂಟ್ ಇರ್ಬೋದು ವೈರ್ ಇರ್ಬೋದು ಯಾವುದೇ ಇರ್ಬೋದು ಬಟ್ ಅವ್ರು ಆಯಿಲ್ ಮೇಕಿಂಗ್ ಅಂತಂದರೆ ಆಯಿಲ್ ಮೇಕಿಂಗಿಗೆ ಅದಕ್ಕೆ ಬೇರೆ ಸ್ಕೀಮ್ ಹೇಳ್ತೀನಿ ಯಾಕಂದರೆ ಆಯಿಲ್ ಮೇಕಿಂಗ್ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಈ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆದರೆ ಪಿ ಎಂ ಇ ಜಿ ಪಿಕ್ಕಿನ ಇನ್ನೊಂದು ಸ್ಕೀಮ್ ಇದೆ ಅದನ್ನು ಕೂಡ ಹೇಳ್ಬೋದು ಅದು ಚೆನ್ನಾಗಿದೆ ಈ ಪಿ ಎಂ ಇ ಜಿ ಪಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ ಏನಂತಂದರೆ ಈಗ ಇವ್ರು ಹೇಳಿದರು ಮಳೆ ಉತ್ಪಾದನಾ ಕೇಂದ್ರವನ್ನು ಸ್ಥಾಪ ಮಾಡ್ಬೇಕಂತ ಇವ್ರು ವಿಚಾರ ಮಾಡ್ತಾಯಿದ್ದಾರೆ ಸೊ ಮಳೆ ಉತ್ಪಾದನಾ ಮಾಡಬೇಕಂತ ಮಳೆ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಬೇಕಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದಕ್ಕೊಂದು ಯೋಜನಾ ವರದಿಯನ್ನು ತಯಾರು ಮಾಡಬೇಕು ಯೋಜನಾ ವರದಿ ಅಂದರೆ ಪ್ರೊಜೆಕ್ಟ್ ಕಾಸ್ಟ್ ಅಂತ ಕರಿತೀವಿ ಆ ಪ್ರೊಜೆಕ್ಟ್ ಕಾಸ್ಟ್ನೊಳಗೆ ನೀವು ಬೇರೆ ಚಾರ್ಟರ್ಡ್ ಅಕೌಂಟಿಂದಾರ ಮಾಡಿಸ್ಬೋದು ಅಥವಾ ಬೇರೆ ಯಾರ ಕಡೆಯಿಂದಾರ ಮಾಡಿಸ್ಬೋದು ಅದಕ್ಕಿಂತ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಅವ್ರ ಕಡೆ ಯಾರ ಕಡೆಯಿಂದ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವರು ಸಿಗ್ನೇಚರ್ ಅವಶ್ಯಕತೆಯೇ ಇಲ್ಲ ಪ್ರೊಜೆಕ್ಟ್ ರಿಪೋರ್ಟ್ ಯಾವಾಗಲೂ ಯಾರು ಸ್ಥಾಪನೆ ಮಾಡ್ತಿರ್ತಾರಲ್ಲ ಅವರು ಸೈನ್ ಮಾತ್ರ ಬೇಕಾಗುತ್ತೆ ಉಳ್ಕಿದ್ರದೇನು ಅವಶ್ಯಕತೆ ಇರೋಂಗಿಲ್ಲ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯೋಜನಾ ವರದಿಯಲ್ಲಿ ಏನಿರಬೇಕು ಅಂತಂದರೆ ಫಸ್ಟ್ ಅದರದ್ದು ಮಷಿನ್ ಏನು ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ ಅದರ ಕಾಸ್ಟ್ ಆಮೇಲೆ ನೀವು ಎಲೆಕ್ಟ್ರಿಸಿಟಿ ತೊಗೋಬೇಕಾಗಿರ್ತೈತಲ್ಲ ಅದರ ಕಾಸ್ಟ್ ಆಮೇಲೆ ಮತ್ತು ಇನ್ನಿತರ ಏನಾರು ಇದಾರಲ್ಲ ಅದರದ್ದು ಕಾಸ್ಟ್ ಕೂಡಿದರೆ ನಿಮ್ಮದು ಪ್ರೊಜೆಕ್ಟ್ ಕಾಸ್ಟ್ ಅಂತ ಕನ್ಸಿಡರ್ ಆಗುತ್ತೆ ಇದ್ರ ಜೊತೆಗೆ ಏನಾಗಬೇಕಂದ್ರೆ ನೀವು ಎಲ್ಲಿ ಸ್ಥಾಪನೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಈಗ ನಿಮಗೆ ಫಸ್ಟ್ ಆಫ್ ಆಲ್ ಈಗ ಸಣ್ಣ ಉದ್ಯಮ ಸ್ಥಾಪನೆ ಮಾಡೋದ್ರಿಂದ ನಿಮಗೆ ಯಾವುದೇ ತರನಾದಂಥ ಸ್ವಂತ ಭೂಮಿ ಇರೋಂಗಿಲ್ಲ ಸೊ ಅಂಥ ಟೈಮಲ್ಲಿ ನೀವು ಯಾವುದೇ ಒಂದು ಭೂಮಿನ ರೆಂಟ್ಗೋಸ್ಕರ ತೊಗೊಂಡು ಆ ರೆಂಟ್ ಅಗ್ರಿಮೆಂಟನ್ನು ಪ್ರತಿಯನ್ನು ತೊಗೋಬೇಕು ಫಸ್ಟು ರೆಂಟ್ ಅಗ್ರಿಮೆಂಟ್ ಎರಡನೇದು ನಿಮ್ಮದು ಯೋಜನಾ ವರದಿ ಮೂರನೇದು ಏನಪ್ಪ ಅಂತಂದರೆ ನಿಮಗೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಎರಡು ಮತ್ತು ನಾಲ್ಕನೇದು ಏನಂತಂದರೆ ನಿಮ್ಮದು ಒಂದು ಫೋಟೋ ಅದರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಬರುತ್ತೆ ಯಾವುದೇ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಲೈಸೆನ್ಸ್ ಅಂತ ಕರಿತಾ ಇರ್ತೀವಿ ಸೊ ಲೈಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಯಾವುದೇ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳಿದರೆ ಅವರಿಗೆ ನಿಮಗೆ ಫಸ್ಟ್ ಲೈಸೆನ್ಸ್ ಎಲ್ಲಿದೆ ಕೊಡಿ ಅಂತ ಕೇಳ್ತಾರೆ ಸೊ ನಿಮಗೆ ಅರ್ಥ ಆಗ್ಬೋದು ಈಗ ಲೈಸೆನ್ಸನ್ನು ನಾನು ಹಳ್ಳಿ ಒಳಗಿದ್ದರೆ ಎಲ್ಲಿ ತೊಗೊಂಬರ್ಬೇಕು ಸಿಟಿ ಒಳಗಿದ್ದರೆ ಎಲ್ಲಿ ತೊಗೊಂಬರ್ಬೇಕು ಅಂತ ಸೊ ಈಗ ಎರಡಿದವು ಹಳ್ಳಿ ಒಳಗಿದ್ದರೆ ನಿಮಗೆ ಪಂಚಾಯತಿಯವರು ಲೈಸೆನ್ಸ್ ಕೊಡ್ತಾರೆ ಸಿಟಿಯಲ್ಲಿದ್ದರೆ ನಿಮಗೆ ಮುನ್ಸಿಪಾಲ್ಟಿಯವರು ಲೈಸೆನ್ಸ್ ಕೊಡ್ತಾರೆ
ಸೊ ಹಳ್ಳಿಯವರಲ್ಲೇ ಮತ್ತು ಮುನ್ಸಿಪಾಲ್ಟಿಯವರು ಎರಡೂ ಕೂಡ ನನಗೆ ಕಾಟ್ ಆಗಿದೆ, ಅವರು ಜಲ್ದಿ ಕೊಡಲ್ಲ ಹಾಗೆ ಅಂತ ಕ್ವಶನ್ ಬರ್ಬೋದು ನಿಮಗೆ. ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಇದನ್ನೇ ಗಮನದಲ್ಲಿಟ್ಟುಕೊಂಡೇ ಕೇಂದ್ರ ಸರ್ಕಾರದವರು ಒಂದು ಉದ್ಯೋಗ ಆಧಾರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಮಾಡಿದ್ದಾರೆ. ಸೊ ಉದ್ಯೋಗ ಆಧಾರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದರೆ ಏನು? ಈಗ ನೀವೊಂದು ಮಷಿನ್, ಈಗ ಮಷಿನ್ ಯೂನಿಟ್ ಏನು ತೆಗಿತಿರಲ್ಲ, ಅದಕ್ಕೆ ಯಾವುದೋ ಒಂದು ಎಕ್ಸ್ ವೈ ಜೆಡ್ ನೇಮ್ ಕೊಟ್ಟು ನೀವು ಆನ್ಲೈನ್ದೊಳಗೆ ಹೋಗಿ ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್, ಉದ್ಯೋಗ ಆಧಾರ್ ರಿಜಿಸ್ಟ್ರೇಷನ್ಗೆ ಹೋಗಿ ಎಲ್ಲಿ ಮಾಡ್ತಾಯಿದ್ದೀರಿ ಅದರ ಅಡ್ರೆಸ್ಸು, ನಿಮ್ಮ ಪ್ರಾಪರೇಟರ್ ಹೆಸರು, ಆಮೇಲೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು. ಅದೊಂದು ಸ್ವಲ್ಪ ಅಮೌಂಟ್ ಇತ್ತು ಫೀಸು ಮೊದಲು, ಈಗ ಮೋಸ್ಟ್ಲಿ ಫೀಸನ್ನು ಇದ್ದಂಗಿಲ್ಲ. ಅದಕ್ಕೆ ಹೋಗಿ ನೀವು ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ವಿದಿನ್ 48 ಅವರ್ಸಲ್ಲಿ ನಿಮಗೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಈ ಉದ್ಯಮ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಇತ್ತಪ್ಪ ಅಂತಂದರೆ ನೀವು ಮುನ್ಸಿಪಾಲ್ಟಿಯಿಂದ ಇರ್ಬೋದು, ಪಂಚಾಯಿತಿಯಿಂದ ಇರ್ಬೋದು, ಯಾವುದೇ ಲೈಸೆನ್ಸನ್ನು ಅವಶ್ಯಕತೆ ಇಲ್ಲ. ಬ್ಯಾಂಕ್ಗೋಸ್ಕರ ಇದು ಮೋರ್ ದೆನ್ ಇನಫ್. ಆಮೇಲೆ ಈ ಉದ್ಯೋಗ ಆಧಾರ ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದರೆ, ಉದ್ಯೋಗ ಆಧಾರ ಸರ್ಟಿಫಿಕೇಟ್ ತೊಗೊಂಡು ಆಲ್ರೆಡಿ ಬ್ಯಾಂಕ್ ಲೋನ್ ಯಾರು ತೊಗೊಂಡಿರ್ತಾರಲ್ಲ ಅವರಿಗೆ ರೇಟ್ ಆಫ್ ಕನ್ಸೆಷನ್ ಕೂಡ ಇದೆ. ಸೊ ಅದು ನಿಮಗೆ ಸಂಬಂಧಪಡಂಗಿಲ್ಲ. ಓಕೆ, ಈ ಒಂದು ಈ ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ಬೋದು, ಆಮೇಲೆ ನಿಮ್ಮದು ಯೋಜನಾ ವರದಿ ಇರ್ಬೋದು, ನಿಮ್ಮ ಲೈಸೆನ್ಸ್ ಇರ್ಬೋದು, ರೆಂಟ್ ಅಗ್ರಿಮೆಂಟ್ ಇರ್ಬೋದು. ಆಮೇಲೆ ಇನ್ನೊಂದು ಕ್ವಶನ್ಸ್ ಬರುತ್ತೆ ಏನಂತಂದರೆ, ನೀವು ಮಷಿನ್ಸನ್ನು ಪರ್ಚೇಸ್ ಮಾಡ್ತಿರಲ್ಲ ಅದಕ್ಕೆ ಕಂಪಲ್ಸರಿಯಾಗಿ ಕೊಟೇಷನ್ ಮಾತ್ರ ಬೇಕು. ಸೊ ಈ ಕಂಪಲ್ಸರಿಯಾಗಿ ಕೊಟೇಷನ್ ಮಾಡಬೇಕಾಯಿತು. ಈಗ ಈ ಒಂದು ಈ ಸಂಬಂಧಪಟ್ಟಂಗೆ ಒಂದು 10 ಲಕ್ಷ ರೂಪಾಯಿ ಯೋಜನಾ ವರದಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, 10 ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಕಾಸ್ಟ್ ಒಳಗೆ ನಾನು ಮಾಡ್ತಾಯಿದ್ದೀನಿ. ಅದರೊಳಗೆ ಬ್ಯಾಂಕ್ದವ್ರು ಕೇಳ್ತಾರೆ, ನೀವು ಬ್ಯಾಂಕ್ಗೆ ನಿಮ್ಮದು ಕೂಡ ಒಂದು ಬಂಡವಾಳವನ್ನು ಅದಕ್ಕೆ ಹಾಕಬೇಕು, ಅಂದಾಗ ಮತ್ತು ನಾವು ಲೋನ್ ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ. ಓಕೆ, ಇದು ಕಂಪಲ್ಸರಿ, ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಬಂಡವಾಳ ಹಾಕಲೇಬೇಕು ಯಾವುದೇ ಉದ್ಯಮಕ್ಕೆ. ಯಾರ್ಯಾರು ಹೇಳ್ತಾರೆ, PMEGP ಒಳಗೆ ಅವರು ಸ್ವಂತ ಉದ್ಯಮದಾರರು ಎಷ್ಟು ಪರ್ಸೆಂಟ್ ಬಂಡವಾಳವನ್ನು ಹಾಕಬೇಕು? ಎಷ್ಟು? 25%. ಎನಿ ಗೆಸ್ಸಿಂಗ್ ಯಾರದರ? 40%. ಮತ್ತೆ ಯಾರದರ? ಯಾರಿಲ್ವಾ? ಓಕೆ, ನಾ ಹೇಳ್ತೀನಿ, ನಿಮ್ಮದು ತಪ್ಪು, ನಿಮ್ಮದು ತಪ್ಪು. ಈ ಒಂದು PMEGP ಒಳಗೆ ನಿಮ್ಮದೇ ಆದಂಥ ಮಾರ್ಜಿನ್ ಮರಿ ಹಾಕಬೇಕಾಗಿರೋದು ಓನ್ಲಿ 5% ಮಾತ್ರ. ನಿಮ್ಮದು 10 ಲಕ್ಷ ಯೋಜನಾ ವರದಿ ಇತ್ತಂತಂದರೆ 9 ಲಕ್ಷ ಅಂದರೆ 5% ಆಫ್ 10 ಲ್ಯಾಕ್ಸ್ ಎಷ್ಟಾಗುತ್ತೆ? 50,000 ರೂಪಾಯಿ ಆಗುತ್ತೆ. ಸೊ 9,55,000 ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ, ಓನ್ಲಿ 50,000 ರೂಪಾಯಿ ಮಾತ್ರ ನೀವು ನಿಮ್ಮ ಕಡೆಯಿಂದ ಬಂಡವಾಳವನ್ನು ತಂದು ಹಾಕಬೇಕು. ಸೊ ಆವಾಗ ಈ ಒಂದು ಲೋನ್ದಲ್ಲಿ ನಾವೊಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಬ್ಯಾಂಕ್ದವರಿರಲಿ ನೀವು ನಿಜವಾಗಲೂ ಉದ್ಯಮಶೀಲಗಳಾಗಬೇಕು ಅಥವಾ ಇದನ್ನು ಮಾಡಬೇಕಂತಂದ್ರೆ ಯಾರಾದರೂ ಕೂಡ ಹಿಂಜರಿಗೆಲ್ಲ ಲೋನ್ ಕೊಡ್ತಾರೆ. ಬಟ್ ಈಗ ಆಗಿರೋ ಸಿಚುವೇಶನ್ ಏನಂತಂದರೆ, ಈಗ ಲೋನ್ ತೊಗೊಳಕ್ಕೆ ಬಂದವರು ತೊಗೊಂಡ ನಂತರ ಮಾಡೋದೇ ಬೇರೆ. ಇನ್ ದ ಸೆನ್ಸ್, ಅವು ಡೈವರ್ಷನ್ ಆಫ್ ಫಂಡ್ ಮಾಡ್ತಾರೆ, ಅಂದರೆ ಯಾವ ಉದ್ದೇಶಗಳಿಗೆ ಲೋನ್ ತೊಗೊಂಡಿರ್ತೀವಲ್ಲ ಆ ಉದ್ದೇಶ ಮಾಡೋಂಗಿಲ್ಲ. ಸೊ ಹಿಂಗಾಗಿ ಬ್ಯಾಂಕ್ದವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹೆದರ್ತಾರೆ. ಸೊ ನಿಮಗೆ ಸಕ್ಸಸ್ ರೇಟು ಭಾಳ ಕಡಿಮೆ PMEGPL ಲೋನ್. ಈ ಒಂದು PMEGP ಒಳಗೆ ನೀವು ನಿಜವಾಗಲೂ ಸ್ವಂತ ಬಂಡವಾಳ ಹಾಕಲಾರ್ದೇ ಮಾಡ್ತಕ್ಕಂಥ ಇದು ಉದ್ಯಮ. ಸೊ ನೀವು ಇಂಟ್ರೆಸ್ಟ್ ಇದ್ದಪ್ಪ ಅಂದರೆ ಇದನ್ನು ಮುಂದೆ ದೊಡ್ಡ ಉದ್ಯಮಿಗಳಾಗ್ಬೋದು. ನಾನು ಸುಮಾರು ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಮೊದಲು ಬೈಲೊಂಗಲು, ಸಾಗರ, ಶಿವಮೊಗ್ಗ, ಆಮೇಲೆ ಬಳ್ಳಾರಿ, ಸುಮಾರು ಒಂದು 17 ವರ್ಷ ಆಯ್ತು ನಾನು ವರ್ಕ್ ಮಾಡೋಕ್ಕೆ. ಸೊ ಅದರೊಳಗೆ ನೋಡಿದ್ದೀನಿ ಎಷ್ಟೋ ಜನ PMEGP ಒಳಗೆ ಲೋನ್ ತೊಗೊಂಡವರೇ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಅದಕ್ಕೆ ಎಲ್ಲದಕ್ಕೂ ಏನು ಬೇಕಪ್ಪ ಅಂದರೆ ಅವ್ರವ್ರ ಮನಸ್ಸು ಬೇಕಷ್ಟೇ. ಸೊ ಹಂಗಂತ ತಿಳ್ಕೊಂಡು 10 ಮಂದಿ ಲೋನ್ ತೊಗೊಂಡು 10 ಮಂದಿ ಸಕ್ಸಸ್ ಆಗ್ಯಾರನ್ನ ಇಲ್ಲ. 10 ಮಂದಿ ಒಳಗೆ ಮಾಡ ಅಂದರೆ 1-2% ಮಂದಿ ಸಕ್ಸಸ್ ಆಗಿದ್ದಾರೆ, ರಿಮೈನಿಂಗ್ ಸಕ್ಸಸ್ ಕಡಿಮೆ. ಯಾಕಂದರೆ ಅವ್ರದ್ದು ಇನ್ವಾಲ್ವ್ಮೆಂಟೇ ಇರೋಂಗಿಲ್ಲ, ಅಥವಾ ಆಲ್ರೆಡಿ ಅವ್ರದ್ದೊಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ ಇದ್ದರೂ ಕೂಡ ಮತ್ತೊಂದು ಸಬ್ಸಿಡಿಗೋಸ್ಕರ ಲೋನ್ ಹಾಕ್ತಾರೆ. ಸೊ ಮತ್ತೆ PMEGP ತೊಂದರೆ. ಹಿಂಗಾಗಿ ಸಕ್ಸಸ್ ರೇಟ್ ಕಡಿಮೆ ಇದೆ ಹೊರತು ನಿಜವಾಗ್ಲೂ ನೀವು ಉದ್ಯಮಗಳಾಗಬೇಕಂದ್ರೆ PMEGP ಅಂತ ಒಳ್ಳೆಯ ಸ್ಕೀಮು ಯಾವುದೂ ಇಲ್ಲ. ನಿಮಗೆ ಹೇಳ್ಬೋದು, ಈಗ 9,50,000 ರೂಪಾಯಿ ನಿಮಗೆ ಲೋನ್ ಕೊಟ್ಟರು, ಆಮೇಲೆ 50,000 ರೂಪಾಯಿ ನೀವು ಇದನ್ನು ಹಾಕಿದರೆ ಈಗ ನಿಮ್ಗೆ ಸಬ್ಸಿಡಿ ಅಂತ ಬರ್ತೀವಿ. PMEGP ಒಳಗೆ ಸಬ್ಸಿಡಿ ಎಷ್ಟು ಪರ್ಸೆಂಟೇಜ್ ಇದೆ ಯಾರಿಗಾರ ಐಡಿಯಾ? ಹಾಂ, 35%. ಇಲ್ಲ ಇಲ್ಲ, ಅವ್ರು ಹೇಳಿದ ಕರೆಕ್ಟ್, 35% ಇದೆ. ರೂರಲ್ಲು ಮತ್ತು ಕ್ಯಾಟಗರಿ ಇತ್ತಪ್ಪ ಅಂದರೆ ನಿಮಗೆ 35% ಇರುತ್ತೆ. ಸೊ ನೀವು ಅರ್ಬನ್ದೊಳಗೆ ಜನರಲ್ ಕ್ಯಾಟಗರಿ ಇದ್ದರೆ ನಿಮಗೆ ಅಪ್ ಟು 25% ಮಟ್ಟ ನಿಮಗೆ ಸಬ್ಸಿಡಿ ಸಿಗುತ್ತೆ. ಸೊ ಈಗ ಈ ಒಂದು ಯಾವುದೇ ಒಂದು ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ PMEGP ನಿಜವಾಗ್ಲೂ ಒಳ್ಳೆಯದು. ಮತ್ತು ಇನ್ನೊಂದು ಹೇಳ್ತೀನಿ ಏನಂದರೆ, ನೀವು ಅನ್ಬೋದು ಇಲ್ಲ PMEGP ಒಳಗೆ ಹೇಳಿದರೆ ಬ್ಯಾಂಕಿಗೆ ಹೋಗಿದ್ವಿ, ಅವರಿಗೆ ನಮಗೆ 1 ವರ್ಷಕ್ಕೆ ಟಾರ್ಗೆಟ್ ಇತ್ತು, ಆ 1 ವರ್ಷದ ಟಾರ್ಗೆಟ್ ಮುಗಿದ್ಬಿಡ್ತು, ಹಿಂಗಾಗಿ ಅವ್ರು ನಮಗೆ ಬ್ಯಾಂಕ್ ಲೋನ್ ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಸೊ ಈ ಒಂದು ಸಾಮಾನ್ಯವಾದ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಬರುತ್ತೆ, ಅದು ನಿಜನಾ? ಅಲ್ಲ, ನೀವು ಬೆಳಗಾಮಕ್ಕೆ ಹಾಕಿಸ್ಕೊಂಬಂದ್ರಿ, ಅವ್ರೇನು ಹೇಳ್ತಾರೆ ಅಂದರೆ ಬ್ಯಾಂಕ್ ಮ್ಯಾನೇಜರ್, ನಾನು ಬ್ಯಾಂಕ್ ಬೀಯಿಂಗ್ ಎ ಬ್ಯಾಂಕ್ ಮ್ಯಾನೇಜರ್ ಜಸ್ಟ್ ಐ ವಿಲ್ ಟೆಲ್ ಯು, ಸೊ ನನಗೆ ಟಾರ್ಗೆಟ್ ಕೊಟ್ಟಿದ್ರಪ್ಪ ಈ ವರ್ಷಕ್ಕೆ ಒಂದು ಎರಡು ಕೊಟ್ಟಿದ್ರು, ಎರಡು ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ನಿಂಗೆ ನಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಲೀಡ್ ಬ್ಯಾಂಕಿಂದನೇ ಹಾಕಿಸ್ಕೊಂಬಂದಿರ್ತೀರಿ ನೀವು, ಆದರೂ ಕೂಡ ಹಂಗೆ ಹೇಳ್ತಾರೆ. ಸೊ ಈ ಒಂದು ಪಿ ಎಮ್ ಇ ಜಿ ಪಿ ಒಳಗೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಹೇಳಬೇಕಂದ್ರೆ, ಇಲ್ಲಿ ಟಾರ್ಗೆಟ್ ಕಾನ್ಸೆಪ್ಟೇ ಇಲ್ಲ ಇದರೊಳಗೆ. ಕೇಂದ್ರ ಸರ್ಕಾರದಿಂದ ಸುಮಾರು ದುಡ್ಡಿದೆ. ಸೊ ಸುಮಾರು ದುಡ್ಡಿದೆ ಅಂತಂದರೆ ಇಲ್ಲಿ ವಯಬಲ್ ಪ್ರೊಜೆಕ್ಟಿಗೆ ಮಾತ್ರ ಪ್ರಾಬ್ಲಮ್ ಇದೆ. ವಯಬಲ್ ಪ್ರೊಜೆಕ್ಟ್ ಅಂತಂದರೆ ನೀವು ಆ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಅಥವಾ ಅಲ್ಲಿ ಸಿಬ್ಬಂದಿಗಳನ್ನು ನೀವು ಕನ್ವಿನ್ಸ್ ಮಾಡಬೇಕು. ಸೊ ಇಲ್ಲೆಲ್ಲ ಏನಂತಂದರೆ ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಇರ್ತೈತಿ ಅನ್ನೋದ್ರ ಬೇಸಿಸ್ ಮ್ಯಾಗೆ ನಿಮಗೆ ಲೋನ್ ಕೊಡಬೇಕೋ ಬೇಡಬೇಕೋ ಅಂತ ಅಪೋಸಿಟ್ ಇದು ಪರ್ಸನ್ ಡಿಸೈಡ್ ಮಾಡ್ತಾನೆ. ಈಗ ನೀವು ಹೋಗಿ ಸುಮ್ಮನೆ ಒಂದು ಲೋನ್ ಹೇಳಿದಿರಿ, ಏನೋ ಒಂದು ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಹೋಗ್ತೀರಿ, ನೀವು ಹೋಗ್ಬೇಕಾದ್ರೆ ಮತ್ತೊಂದು 4 ಮಂದಿ ಕರ್ಕೊಂಡು ಹೋಗ್ತೀರಿ, ಸೊ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ನನಗೆ ಅನಿಸಿದ ಮಟ್ಟಿಗೆ ಈ ರೀತಿ ಮಾಡೋದ್ರಿಂದ ಯಾವುದು ವರ್ಕೌಟ್ ಆಗೋಲ್ಲ. ಸೊ ನಿಮ್ಮ ಸ್ವಂತ ಇದರಿಂದ ನೀವು ಅವನಿಗೆ ಅಪ್ರೈಸ್ ಮಾಡಿ ಮ್ಯಾನೇಜರ್ಗೆ, ಯಾರೇ ಮ್ಯಾನೇಜರಲ್ಲಿ. ಸೊ ಈ ರೀತಿ ಯೂನಿಟ್ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿದೆ, ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದು ಹೇಳಿ ಅವ್ರಿಗೆ ಎಲ್ಲೋ ಇಲ್ಲಿ ಬೆಕ್ಕದಂಥ ಕಠಿಣ ಮನುಷ್ಯ ಇದ್ದರೂ ಕೂಡ ಕರಿಗೆ ಕರಗ್ತಾರೆ. ಅವರು ಈಗ ಗೌರ್ಮೆಂಟ್ಲಿಂದ ಆ ರೀತಿ ಕೊಡಬೇಕಂತ ರೂಲ್ ಇದೆ, ಅದು ನಾವು ಅವರು ಬ್ಯಾಂಕ್ದವ್ರು ನಾವೇನು ಸುಮ್ಮನೆ ಕೊಡ್ತಾಯಿಲ್ಲ. ಸೊ ನಿಮಗೆ ಅನ್ಬೋದು ಈಗ ಈ 10 ಲಕ್ಷ ರೂಪಾಯಿದೊಳಗೆ 9.5 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಕ್ತು, 50,000 ರೂಪಾಯಿ ನಿಮ್ಮದಾಯಿತು, ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು, ಏನೋ ಉದ್ಯಮನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಿಮಗೆ 35%ವರೆಗೂ ಸಬ್ಸಿಡಿ ಸಿಗುತ್ತೆ. 35% ಅಂದರೆ ನಿಮಗೆ 350,000 ರೂಪಾಯಿ ನಿಮಗೆ ಸಬ್ಸಿಡಿ ರೂಪದಲ್ಲಿ ಬರುತ್ತೆ. ಸೊ ಈ ಒಂದು ಇದಕ್ಕೆ ನೀವು ಹೆಂಗೆ ಹಾಕ್ಬೇಕು ಅಂತಂದು ನಿಮಗೆಲ್ಲ ಗೊತ್ತು. ಅವ್ರು ಹೇಳಿದರು ಡಿ ಐ ಸಿ ಒಳಗೆ ಹೋಗಿ ಡಿ ಐ ಸಿ ಒಳಗೆ ಹಾಕಬೇಕು ಅಂತ. ಕರೆಕ್ಟ್. ಏನಂದರೆ ಅದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಏನು ಕರಿತೀವಲ್ಲ, ಅಲ್ಲೇ ನಿಮ್ಮದು ವೇಜನ ವರದಿ, ಆಮೇಲೆ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅವನ್ನೆಲ್ಲ ತೊಗೊಂಡು ಹೋಗಿ ನೀವು ಡಿ ಐ ಸಿ ಒಳಗೆ ಕೊಟ್ಟರೆ ಅವರು ನಿಮಗೊಂದು ಅಪ್ಲಿಕೇಶನ್ ಹಾಕಿ ನಿಮಗೆ ಯಾವ ಬ್ಯಾಂಕಿಗೆ ಬೇಕಲ್ಲ ಆ ಬ್ಯಾಂಕಿಗೆ ಅದನ್ನು ಡೈರೆಕ್ಟ್ ಮಾಡ್ತಾರೆ. ಸೊ ಆ ಡೈರೆಕ್ಟ್ ಮಾಡಿದ ತಕ್ಷಣ ಅವರು ಬ್ಯಾಂಕ್ದವರು ನಿಮ್ಮದು ಸ್ಕ್ರೂಟನೈಸ್ ಮಾಡಿ ನಿಮ್ಮದು ನಿಜವಾಗ್ಲೂ ವಯಬಲ್ ಪ್ರೊಜೆಕ್ಟ್ ಇತ್ತಂತಂದರೆ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಕನ್ಸಿಡರ್ ಮಾಡಬೇಕಾದಂದರೆ ನಿಮ್ಮ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್, ಅದಕ್ಕಿಂತ ಹೆಚ್ಚಿಂದೇನಿಲ್ಲ. ಆಮೇಲೆ ಎರಡನೇದೇನೆಂದರೆ ನಿಮ್ಮದು ಸಿಬಿಲ್ ಒಂದು ಇಂಪಾರ್ಟೆಂಟ್. ಸಿಬಿಲ್ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬ್ಯಾಂಕ್ದವರು ಯಾವುದೇ ಒಂದು ಲೋನ್ ಕೊಡಬೇಕಾದ್ರೆ ಸಿಬಿಲ್ ಚೆಕ್ ಮಾಡ್ತಾರೆ. ಸಿಬಿಲ್ ಅಂತಂದರೆ ಎಲ್ಲ ಬ್ಯಾಂಕಿಂಗ್ ಸಂಸ್ಥೆಗಳಿಂದ ನೀವೇನಾದರೂ ಸಾಲಗಳನ್ನು ಪಡೆದಿದ್ದೀರಾ, ಅಥವಾ ಸಾಲಗಳನ್ನು ಪಡೆದಾಗ ಅದೇನಾರ ಕಟ್ಬಾಕಿ ಮಾಡಿದ್ದೀರಾ, ಅಥವಾ ನಿಮ್ಮ ಸಾಲ ತುಂಬುವುದು ಯಾವ ರೀತಿ ಇದೆ ಅನ್ನೋದನ್ನು ನೋಡಲಿಕ್ಕೆ ಒಂದು ಮಾನದಂಡ ಇದೆ ಸಿಬಿಲ್ ಅಂತಂದು. ಆ ಸಿಬಿಲನ್ನು ಚೆಕ್ ಮಾಡಿದಾಗ ಆ ಸಿಬಿಲ್ ಯಾವುದೇ ಕಾರಣಕ್ಕೂ ಅದು ನಿಮ್ಮದು ಕಡಿಮೆ ಬರಬಾರ್ದು. ಕಡಿಮೆ ಬರಬಾರ್ದು ಅಂತಂದರೆ ನೀವು ಎಲ್ಲಾರ ಬ್ಯಾಂಕ್ನಲ್ಲಿ ಯಾವುದಾರ ಲೋನ್ ತೊಗೊಂಡು ಅಲ್ಲೇನಾರ ನೀವು ಡಿಫಾಲ್ಟರ್ ಆಗಿದ್ದರೆ ಆ ಸಿಬಿಲ್ ರೇಟ್ ನಿಮ್ಮದು ಕಡಿಮೆ ಬರುತ್ತೆ. ಆವಾಗ ಒಂದು ಸ್ವಲ್ಪ ಮ್ಯಾನೇಜರ್ ಇದ್ದವ್ರು ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ಬೋದು. ಆದರೆ ಇನ್ನೂ ಒಂದು ಹೇಳ್ತೀನಿ ಏನಂತಂದರೆ, ಈ ಒಂದು ಸ್ಕೀಮ್ಗೆ ಸಿಬಿಲ್ ರಿಪೋರ್ಟು ಯಾವುದೇ ರೀತಿಯಾದ ಮಾನದಂಡನೇ ಅಲ್ಲ. ಅಂದರೆ ಸಿಬಿಲ್ ರಿಪೋರ್ಟ್ ಕಡಿಮೆ ಇದೆ ಅಂತ ಇಕ್ಕೊಂಡ್ಬಿಟ್ಟು ನಿಮ್ಮದು ಪಿ ಎಮ್ ಇ ಜಿ ಪಿ ಲೋನ್ ಕೊಡೋಕ್ಕಾಗಲ್ಲ ಅಂತಂದು ಹೇಳಕ್ಕೆ ಬರಲ್ಲ. ಸೊ ಈ ಇದು. ಆಮೇಲೆ ಇನ್ನಿದ್ರೊಳಗೆ ಇನ್ನೊಂದು ಒಳ್ಳೆಯ ಸಿಸ್ಟಮ್ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಈಗ ನೀವು ಡಿ ಐ ಸಿಯಿಂದ ಅಪ್ಲಿಕೇಶನ್ ಹಾಕಿದ್ರಿ, ಡಿ ಐ ಸಿಯಿಂದ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದು ಬ್ಯಾಂಕಿಗೆ ಹೋಗುತ್ತೆ. ಅದು ಬ್ಯಾಂಕಿಗೆ ಹೋದ ನಂತರ ಅದನ್ನು ಪಿ ಎಮ್ ಇ ಜಿ ಪಿ ಪೋರ್ಟಲ್ದಲ್ಲಿ ಅದು ಟ್ರ್ಯಾಕ್ ಆಗುತ್ತೆ. ಅಂದರೆ ಎಷ್ಟು ದಿವಸವರೆಗೂ ಅದು ಬಂದು ಬ್ಯಾಂಕ್ದವರು ಅದನ್ನು ಟಚ್ ಮಾಡಿದಾರೋ ಇಲ್ಲೋ, ಟಚ್ ಮಾಡಿದಾರೋ ಇಲ್ಲೋ ಅಂತ ತಿಳ್ಕೊಂಡ್ಬಿಟ್ಟು ನಿಮಗೆ ಅದನ್ನು ವೆಬ್ಸೈಟಲ್ಲಿ ನೋಡ್ಬೋದು. ಒಂದು ವೇಳೆ ಏನಾರ ಬ್ಯಾಂಕ್ದವರು ಅದನ್ನು ಇನ್ಆರ್ಡಿನೇಟಾಗಿ ಡಿಲೇ ಮಾಡ್ಕೊತ ಹೋದರೆ ಅದು ನಿಮಗೆ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ. ಮತ್ತು ಅದು ಅಷ್ಟೇ ಅಲ್ಲ, ಆ ಬ್ಯಾಂಕಿನ ಹಿರಿಯ ಅಧಿಕಾರಿಗಳ ಲೆವೆಲ್ಲೂ ಕೂಡ ಹೋಗುತ್ತೆ. ಅದನ್ನು ಅವರು ಟಚ್ ಮಾಡಿದ ನಂತರ ಅದಕ್ಕೆ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ನಿಮ್ಮನ್ನ ಕಾಲ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಬೇಕು. ಒಂದು ಸ್ಯಾಂಕ್ಷನರ ಮಾಡಬೇಕು ಅಥವಾ ಅದನ್ನು ರಿಜೆಕ್ಟರ ಮಾಡಬೇಕು. ಸೊ ಅದನ್ನು ರಿಜೆಕ್ಟ್ ಮಾಡಿಲ್ಲ, ಸ್ಯಾಂಕ್ಷನ್ ಮಾಡಲ್ಲ ಅಂದರೆ ಹಾಗೆ ಇಟ್ಕೊಂಡು ಕುಂದ್ರಕ್ಕೆ ಬರೋಂಗಿಲ್ಲ. ಒಂದು ವೇಳೆ ಹಾಗೆ ಇಟ್ಟೊಂದು ಕುಂತರೆ ಅದು ಅವರಿಗೆ ಮತ್ತೆ ಮುಂದೆ ಸುಮಾರು ಸಮಸ್ಯೆಗಳು ಬರ್ತವೆ. ಯಾಕಂದರೆ ಇದೆಲ್ಲ ಇಂಟರ್ನಲ್, ನಿಮಗೆಲ್ಲ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ವೆಬ್ಸೈಟಲ್ಲಿ ಒಂದ್ಸಲ ಬಂತಂದರೆ ಬ್ಯಾಂಕಿಂದು ಡೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ನಂಬರ್ ಆಫ್ ಈಗ ಎಷ್ಟೋ ಜನ ನನ್ನ ಅನುಭವದ ಪ್ರಕಾರ ಒಂದು 10 ಮಂದಿ ಪಿ ಎಮ್ ಇ ಜಿ ಪಿ ಲೋನ್ ಹಾಕಿಬಿಟ್ರಂದ್ರೆ ಹಾಕುವ ಹೊತ್ತಿನಲ್ಲಿ ಇರ್ತಕ್ಕಂಥ ಖುಷಿ ಆಮೇಲೆ ಮುಂದಿನ ದಿನಗಳಲ್ಲಿ ಅನ್ನೋಂಗಿಲ್ಲ, ಬರೋದೇ ಇಲ್ಲ. ಆಮೇಲೆ ಯಾರೋ ಒಂದು 4 ಜನ ಬರ್ತಾರೆ, ಅವರಿಗೆ ಇಂಟ್ರೆಸ್ಟೇ ಇರಲ್ಲ, ಅವರು ಬೇರೆ ಉದ್ದೇಶದಿಂದನೇ ತೊಗೋಬೇಕಂತ ವಿಚಾರ ಮಾಡ್ತಿರ್ತಾರೆ. ಅಂದರೆ ಹೋಗಿ ನೋಡಿದರೆ ಪ್ರೊಜೆಕ್ಟ್ ರಿಪೋರ್ಟು ಅಷ್ಟು ವಯಬಿಲಿಟಿ ಕಾಣಲ್ಲ, ಅವ್ರಿಗೆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಅಥವಾ ಬೇರೆ ಆಲ್ರೆಡಿ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಂಥವು ಬಂದ ಹೊತ್ತಿನಾಗ ಬ್ಯಾಂಕ್ ಮ್ಯಾನೇಜರ್ಗೆ ಸ್ಯಾಂಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಈ ಒಂದು ಇದಕ್ಕೆ ಹೇಳಬೇಕಂದ್ರೆ ಪಿ ಎಮ್ ಇ ಜಿ ಪಿ ಮೊದಲನೇ ಉದ್ಯಮವನ್ನು ಯಾರು ಮಾಡ್ತಿರ್ತಾರ ಅದು 10 ಲಕ್ಷದವರೆಗಂತ ದೊಡ್ಡ ಬಂಡವಾಳವನ್ನು ಹಾಕಿ ಯಾರು ಮಾಡ್ತಿರ್ತಾರಲ್ಲ ಅವರಿಗೆ ಪಿ ಎಮ್ ಇ ಜಿ ಪಿ ಒಂದು ಒಳ್ಳೆಯ ಮಾರ್ಗ. ಓಕೆ, ಸೊ ನಿಮಗೆ ಅನ್ಸಿದ ಮಟ್ಟಿಗೆ ಮೋಸ್ಟ್ಲಿ ಇಂಪಾರ್ಟೆಂಟ್ ಇರೋದು ಒಂದು ನಿಮ್ಮದು ಯೋಜನಾ ವೆಚ್ಚದಂದ್ರೆ ಪ್ರೊಜೆಕ್ಟ್ ರಿಪೋರ್ಟ್ ತಯಾರು ಮಾಡೋದು, ಎರಡನೇದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು, ಆಮೇಲೆ ನಿಮ್ಮದು ಉದ್ಯೋಗ ಆಧಾರು, ಆಮೇಲೆ ಲೈಸೆನ್ಸ್ ಸರ್ಟಿಫಿಕೇಟ್ ಮೀನ್ಸ್ ಉದ್ಯೋಗ ಆಧಾರೇ ಲೈಸೆನ್ಸ್ ಅಂತ ಕನ್ಸಿಡರ್ ಮಾಡೋಣ, ಆಮೇಲೆ ರೆಂಟ್ ಅಗ್ರಿಮೆಂಟ್, ಆಮೇಲೆ ಅಲ್ಲಿ ಏನು ರೆಂಟ್ ಇರುತ್ತಲ್ಲ ಆ ರೆಂಟ್ ಅಗ್ರಿಮೆಂಟ್, ಆಮೇಲೆ ಇನ್ನೊಂದು ಹೇಳ್ಬೋದು ಒಂದು ಸ್ವಂತ ಲ್ಯಾಂಡ್ ಇರಬೇಕಂತ ಎಲ್ಲೂ ಇಲ್ಲ, ಸ್ವಂತ ಇದ್ದರೆ ಅದರಂತ ಒಳ್ಳೆಯದೇ ಆಗಿಲ್ಲ. ಈಗ ನಿಮ್ಮ ಹೆಸರಲ್ಲಿ ನೀವು ಉದ್ಯಮ ಸ್ಟಾರ್ಟ್ ಮಾಡ್ತೀರಿ, ನಿಮ್ಮ ಹೆಸರಲ್ಲೇನೇ ಸ್ವಂತ ಲ್ಯಾಂಡ್ ಇತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ರೆಕಾರ್ಡ್ ಆಫ್ ರೈಟ್ಸನ್ನು ನೀವು ಬ್ಯಾಂಕ್ದವ್ರಿಗೆ ಕೊಟ್ಬಿಟ್ರೆ ಸಾಕು. ಹಾಂ, ಆರ್ ಟಿ ಸಿ. ಹಾಂ, ಎಸ್, ನಿಮ್ಮ ಫಾದರ್ ಹೆಸರ ಮೇಲೆ ಇತ್ತಂದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮ ಫಾದರಿಂದ ಒಂದು ಅಗ್ರಿಮೆಂಟ್ ತೊಗೋಬೇಕು ಬಾಂಡ್ ಪೇಪರ್ನಲ್ಲಿ, ಏನಂದರೆ ನಮ್ಮ ಮಗ ಅವರು ಇಂಥ ಇದರಾಗೆ ಉದ್ಯಮ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ತಿರ್ತಾರೆ, ಅದಕ್ಕೆ ಅವ್ರಿಗೆ 10 ವರ್ಷದವರೆಗೆ ಅವರು ಈ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ 20 ವರ್ಷ ಉದ್ಯಮ ಮಾಡಲಿಕ್ಕೆ ನಂದು ಯಾವುದೇ ಅಭ್ಯಂತರ ಇಲ್ಲ, ಅದರಿಂದ ನಾನು ಯಾವುದೂ ಬಾಡಿಗೆ ತುಣ್ಣು ತೊಳಲ್ಲ ಅಂತ ಇಕ್ಕೊಂಡ್ಬಿಟ್ಟು ನಿಮ್ಮ ಫಾದರ್ ಹೆಸರಲ್ಲೇ ಒಂದು ಬಾಂಡ್ ಪೇಪರ್ ಮೇಲೆ ಬರೆಸ್ಕೊಂಡ್ಬಿಟ್ರೆ ಅದು ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆಯೂ ಇಲ್ಲ, ಆಮೇಲೆ ನೋಟ್ರಿ ಮಾಡೋ ಅವಶ್ಯಕತೆಯೂ ಇಲ್ಲ. ಆರ್ ಟಿ ಸಿ ಜಾಯಿಂಟ್ ಇದ್ದರೆ ಇಬ್ಬರು ಹೆಸರಲ್ಲಿನೂ ಕೂಡ ನೀವು ಅದನ್ನು ಬಾಂಡ್ ತೊಗೋಬೇಕು. ಹಾಂ, ಅಂದರೆ ಈಗ ಆರ್ ಟಿ ಸಿ ಜಾಯಿಂಟ್ ಇದೆ, ಅದಕ್ಕೆ ಅವರು ಇಬ್ಬರೂ ಕೂಡ ಅದರದ ಓನರ್ಸ್ ಅವರು, ಅವರು ಆ ಭೂಮಿನ ನಿಮಗೆ ಬಾಡಿಗೆ ಕೊಡೋದಾಗಲಿ ಅಥವಾ ಹಾಗೆ ಒಂದು ಯಾವುದು ಉದ್ಯಮದ ಮಾಡೋರಲಿ ಅಥವಾ ಲೀಸ್ ಕೊಡೋದಾಗಲಿ ಅವರಿಬ್ಬರು ಸೈನ್ ಇಂಪಾರ್ಟೆಂಟ್, ಬಾಂಡ್ ಪೇಪರಲ್ಲಿ ಅವರಿಬ್ಬರು ಸೈನು ಪ್ಲಸ್ ನಿಮ್ಮದು ಇದ್ರೆ ಮುಗೀತು. ಹಾಂ, ಓಕೆ, ಇಲ್ಲಿ ಇನ್ನೊಂದು ಹರ್ಡಲ್ಸ್ ಬರುತ್ತೆ. ಹಾಂ ಹಾಂ, ಒಪ್ಪಿಗೆ ಪತ್ರ ಕರೆಕ್ಟ್. ಆದರೆ ಒಂದು ಕಂಡೀಷನ್ ಏನಿದೆ ಏನಂತಂದರೆ, ಈಗ ಪಿ ಎಮ್ ಇ ಜಿ ಪಿ ಅಥವಾ ಲೋನ್ ಇರ್ಬೋದು, ಯಾವುದೇ ಟರ್ಮ್ ಲೋನ್ ಇರ್ಬೋದು, ಅದಕ್ಕೊಂದು ರೀಪೇಮೆಂಟ್ ಪೀರಿಯಡ್ ಅಂತ ಕೊಡ್ತಾರೆ. ಆ ರೀಪೇಮೆಂಟ್ ಪೀರಿಯಡ್ 5 ವರ್ಷ ಇರ್ಬೋದು, 7 ವರ್ಷ ಇರ್ಬೋದು. ಆ 5 ವರ್ಷದಲ್ಲಿ 7 ವರ್ಷ ನಿಮ್ಗೆ ರೀಪೇಮೆಂಟ್ ಕೊಟ್ಟರೆ ನಿಮ್ಗೆ ಆ ಒಪ್ಪಿಗೆ ಪತ್ರ ಏನೈತಲ್ಲ ಅದು ಕೂಡ 7 ವರ್ಷದ ಇರಬೇಕು, ಅದಕ್ಕೆ ಕಡಿಮೆ ಇರಬಾರ್ದು. ಅಥವಾ ಅದು ಲೀಸ್ ಡೀಡರ್ ಇದ್ದರೂ ಅದು ಕೂಡ 7 ವರ್ಷದ ಇರಬೇಕು, ಅಥವಾ ಅದು ಇದು ಇತ್ತಂದರೆ ರೆಂಟ್ ಇತ್ತಂದರೂ ಕೂಡ ಅದು 8 ವರ್ಷದೇ ಇರಬೇಕು. ಆಮೇಲೆ ಇನ್ನೊಂದು ಈ ಇದಕ್ಕೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಸಪೋಸ್ ನಿಮಗೆಲ್ಲ ಮಹತ್ವಾಕಾಂಕ್ಷೆ ಇದೆ, ಎಲ್ಲ ಇದೆ, ಮಾಡ್ಬೇಕಂತ ಮಾಡಿದ್ದೀನಿ, ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ. ಸೊ ಹಳ್ಳಿಗಳಿಗೆ ಜಮೀನು ಇರ್ತೈತೆ, ಜಮೀನು ಮಣಿಗೆ ಊರಿಗೆ ಹಚ್ಚಿಬಿಟ್ಟೆ ಜಮೀನು ಇರ್ತೈತೆ, ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅದರೊಳಗೆ ನೀವೊಂದು ಸಿಮೆಂಟ್ ಬ್ಲಾಕ್ಸ್ ಬ್ಲಾಕ್ಸ್ ಮಾಡ್ತಾರಲ್ಲ ಅದನ್ನು ಮಾಡ್ಬೇಕಂತ ಮಾಡಿದ್ದಾರೆ. ಸೊ ಬ್ಯಾಂಕ್ದವ್ರಿಗೆ ಹೋಗಿ ಕೇಳಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ ವರ್ಕೌಟ್ ಆಗೋಲ್ಲ, ನೀವು ನಾನ್ ಅಗ್ರಿಕಲ್ಚರ್ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ, ಅವಾಗ ಏನು ಮಾಡ್ಬೋದು? ಅದನ್ನೇ ಕಮರ್ಷಿಯಲ್ ಮಾಡಬೇಕು. ಈಗ ಇಲ್ಲಿ ಕುಂತು ನಾ ಹೇಳದಂಗೆ ಕಮರ್ಷಿಯಲ್ ಮಾಡಿಸ್ಕೋಬೋದು, ಈಸಿ ಇದೆಯಾ? ಅಲ್ಲ, ಎನ್ನೇ ಇರಲಿ, ಓಕೆ, ಎನ್ನೇ ಇರ್ಬೋದು, ಕಮರ್ಷಿಯಲ್ ಎನ್ನೇ ಇರ್ಬೋದು, ಹೌಸಿಂಗ್ ಲೋನ್ ಹೌಸಿಂಗ್ ಪರ್ಪಸ್ ಎನ್ನೇ ಇರ್ಬೋದು, ಈಗ ಇಲ್ಲಿ ಮಾತಾಡಿದಷ್ಟು ಈಸಿ ಇದೆಯಾ? ಸಾಧ್ಯವೇ ಇಲ್ಲ. ಸೊ ಹಂಗಿದ್ದಾಗ ಏನು ಮಾಡಬೇಕು? ಸೊ ಯಾಕಂದರೆ ನನಗೆ ಯಾಕಂದರೆ ನಾನು ಪ್ರಾಕ್ಟಿಕಲಾಗಿ ಕೇಳ್ತಾ ಇರೋದು, ಸುಮಾರು ಜನ ನೀವು ಬ್ಯಾಂಕಿಗೆ ಹೋಗಿ ನೀವು ಬ್ಯಾಂಕ್ ಮ್ಯಾನೇಜರ್ಸ್ ಜೋಡಿ ಕೇಳಿದ ಹೊತ್ನಾಗ ಅವರು ಎಕ್ಸ್ಟ್ರಾ ಸ್ಮಾರ್ಟ್ ಇದ್ದರೆ ಮ್ಯಾನೇಜರ್ಸ್ ಅಂದರೆ ಫಸ್ಟ್ ಕ್ವೆಶನ್ ಅದೇ ಕೇಳೋದು, ನೀವು ಎಲ್ಲಿ ಸ್ಥಾಪನೆ ಮಾಡ್ತೀರಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ? ಹಾಗಿದ್ರೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಬೇರೆ ಉದ್ಯಮ ಸ್ಥಾಪನೆ ಮಾಡೋಕ್ಕೆ ಬರೋಂಗಿಲ್ಲ. ಹೌದಾ? ನಿಜ. ಯಾಕಂದರೆ ನಮ್ಮ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಕ್ಲಿಯರಾಗಿ ಹೇಳುತ್ತೆ ಏನಂದರೆ, ಕೃಷಿ ಭೂಮಿಯಲ್ಲಿ ನೀವು ಯಾವುದೇ ಥರದಂಥ ಉದ್ಯಮ ಚಟುವಟಿಕೆಗಳನ್ನ ಮಾಡುವಂಗಿಲ್ಲ. ಆಮೇಲೆ ಕೃಷಿ ಭೂಮಿಯಲ್ಲಿನ ನೀವು ಲೀಸ್ ತೊಗೊಳಕ್ಕೆ ಬರೋಂಗಿಲ್ಲ. ಸಬ್ ರಿಜಿಸ್ಟ್ರ್ ಕಡೆ ಹೋಗಿ ನೀವು ಕೇಳಿ, ನನ್ನ ಕೃಷಿ ಭೂಮಿ ಇದೆ, ನಾನು ಇದನ್ನು ಲೀಸ್ ತೊಗೋಬೇಕಾಗಿದೆ ಒಂದು 5 ವರ್ಷ ಅಂತೇಳಿ, ಅವರು ಲೀಸೇ ಮಾಡಲ್ಲ. ದಟ್ ಈಸ್ ಫ್ಯಾಕ್ಟ್. ಯಾಕಂದರೆ ಲೀಸ್ ಕೃಷಿ ಭೂಮಿನ ಲೀಸ್ ಕೊಡೋಕ್ಕೆ ಯಾರಿಗೆ ಬರಲ್ಲ. ಎಣ್ಣೆ ಮಾಡಿಸಿ ಲೋನ್ ತೊಗೋಬೇಕು, ಎಣ್ಣೆ ಮಾಡಿಸಿ ಲೋನ್ ತೊಗೋಬೇಕಂದ್ರೆ ಸಿಗಲ್ಲ ಲೋನ್, ಯಾಕಂದರೆ ಎಣ್ಣೆ ಮಾಡಿಸ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಇಲ್ಲಿ ಒಂದು ಹೇಳ್ತೀನಿ ಏನಂತಂದರೆ, ಈ ಒಂದು ಕ್ವಶನ್ ಏನಂದರೆ ಸುಮಾರು ಬ್ಯಾಂಕ್ದವ್ರಿಗೆ ಅಥವಾ ಲೀಡ್ ಬ್ಯಾಂಕ್ಗಳು ಎಲ್ಲ ಕಡೆ ಡಿಸ್ಕಸ್ ಆಗಿದೆ. ಆದರೆ ಡಿ ಐ ಸಿ ಅವರು ಒಂದು ಮಾತು ಹೇಳ್ತಾರೆ ಏನಂತಂದರೆ, ನೀವು ಬ್ಯಾಂಕ್ದವರು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಅವ್ರು ಏನಾರ ಸಣ್ಣ ಪುಟ್ಟಾಗಿ ಅಂದರೆ ದೊಡ್ಡ ಅಗ್ರಿಕಲ್ಚರ್, ಈಗ ಅಗ್ರಿಕಲ್ಚರ್ನ ಕೃಷಿಯೇತರ ಆಗಿ ಮಾಡಬಾರ್ದು ಅಂತ ಇದೆ, ಕರೆಕ್ಟ್. ಈಗ 1 ಎಕರೆ ಜಮೀನು ಅಥವಾ 10 ಎಕರೆ ಜಮೀನಲ್ಲಿ ನೀವು ಅದನ್ನು ಉದ್ಯಮಿ ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂದರೆ ಅದು ಓಕೆ. ನೀವು ಸ್ಥಾಪನೆ ಮಾಡ್ತಾ ಇರೋದು ಏನೋ ಒಂದು 30-40 ಸೈಟರು ಅಥವಾ ಒಂದು 50x100 ಸೈಟಲ್ಲಿ ಮಾಡ್ತಾಯಿದ್ರೆ, ಬ್ಯಾಂಕ್ದವರು ನೀವು ಕನ್ಸಿಡರ್ ಮಾಡಿ ಲೋನ್ ಕೊಟ್ಟರೆ ನಮಗೆ ಸಬ್ಸಿಡಿ ಕೊಡಲಿಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಅಂತ ಡಿ ಐ ಸಿ ಅವ್ರು ಹೇಳ್ತಾರೆ.
ಅರ್ಥ ಆಯ್ತಲ್ಲ ನಿಮಗೆ. ಸೊ ಬ್ಯಾಂಕ್ದವರು ಲೋನ್ ಕೊಟ್ಟರೆ ನಮಗೆ ಸಬ್ಸಿಡಿ ಕೊಡಲಿಕ್ಕೆ, ಪಿ ಎಮ್ ಇ ಜಿ ಪಿ ಇದನ್ನು ಮಾಡಲಿಕ್ಕೆ ನಮ್ದು ಯಾವುದೇ ಥರನಾದಂಥ ಅಭ್ಯಂತರ ಇಲ್ಲ. ಸೊ ಅದಕ್ಕೆ ನಾನು ಏನು ಹೇಳಿದೆ, ಈ ಒಂದು ಕ್ವಶನನ್ನು ನೀವು ಗಮನದಾಗ ಇಟ್ಕೊಳ್ಳಿ. ಯಾಕಂದರೆ ಇಂದಿಲ್ಲಿ ನಾಳೆ ನೀವು ಉದ್ಯಮ ಸ್ಥಾಪನೆ ಮಾಡಬೇಕಾದಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದರೆ ಇದು ಒಂದು ಹರಳು ಬರುತ್ತೆ. ಹಾಂ ಸರ್, ಸರ್ ಸೊಲ್ಯೂಷನ್ ಅಂತ ಏನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕೆಲವೊಂದಿಷ್ಟು ಮ್ಯಾನೇಜರ್ಸ್ ಇಲ್ಲ, ನಾವು ಕೊಡ್ತಾ ಇರೋದು ಓನ್ಲಿ ಪೀಸ್ ಆಫ್ ಲ್ಯಾಂಡ್, ಅದರ ಅಗ್ರಿಕಲ್ಚರ್ ರೇಟ್ ಏನಿಲ್ಲ, ಅದು ಮಾಡ್ಕೊತಾನೆ ಹುಡುಗಿ ಒಳ್ಳೇದಾಗಲಿ ಅಂತ ತಿಳ್ಕೊಂಡ್ಬಿಟ್ಟು ಕೊಟ್ಬಿಡ್ತಾರೆ. ಕೊಟ್ಟರು ಕೂಡ ತಪ್ಪಲ್ಲ. ಹಂಗಂತ ತಿಳ್ಕೊಂಡ್ಬಿಟ್ಟು ಅವರು ಕಾಯ್ದೆ ಪ್ರಕಾರ ಹೋಗಿ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಕೂಡ ಆ್ಯಸ್ ಎ ಬೀಯಿಂಗ್ ಎ ಬ್ಯಾಂಕರ್ ಅದು ತಪ್ಪು ಅಂತ ನಾನು ಹೇಳಕ್ಕೆ ಬರಲ್ಲ. ಎಲ್ಲೇಳಿ? ಹಾಂ, ನಾ ಪ್ಲಾಟ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನೀವು ನಾಳೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನೀವು ಉದ್ಯಮ ಸ್ಥಾಪನೆ ಮಾಡಬೇಕಾದ್ರೆ, ಹಾಂ, ಎನ್ ಎ ಮಾಡೋದೇನು ತೊಂದರೆ ಇಲ್ಲ, ಅವ್ರು ಮಾಡ್ಕೊಳ್ಳಿ, ಅದು ಸಂಬಂಧ ಇಲ್ಲ ನನಗೆ. ಬಟ್ ನಾ ಹೇಳೋದು ಒಂದು ನೀವು ಹಳ್ಳಿ ಒಳಗೆ ಹೋಗಿ ನಾಳೆ ಒಂದು ಅಗ್ರಿಕಲ್ಚರಿಗೆ ಜಮೀನು ಹತ್ತಿ ಊರಿಗೆ ಹತ್ತಿರ ಒಂದು ಜಮೀನು ಐತಿ, ಅದರೊಳಗೆ ನೀವು ಒಂದು ಸಿಮೆಂಟ್ ಬ್ಲಾಕ್ಸ್ ಓಪನ್ ಮಾಡಕತ್ತೀರಿ, ಅಥವಾ ಇವ್ರು ಹೇಳ್ದಂಗೆ ಲೇತ್ ಮಷಿನ್ ಇಡ್ತಾ ಇದ್ದೀರಿ ಅಂತಂದರೆ ಪೋಲ್ಟ್ರಿ ಫಾರ್ಮ್ ಸಂಬಂಧ ಇಲ್ಲ. ಪೋಲ್ಟ್ರಿ ಫಾರ್ಮ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ಒಳಗೆ ಬರುತ್ತೆ. ಗೋಟ್ ಫಾರ್ಮಿಗೂ ಸಂಬಂಧ ಇಲ್ಲ. ಆಯಿಲ್ ಮಿಲ್ಲು ಎರಡೂ ಕಡೆ ಬರುತ್ತೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಒಳಗೂ ಬರುತ್ತೆ, ಎಮ್ ಎಸ್ ಎಮ್ಇ ಒಳಗೂ ಬರುತ್ತೆ. ಸೊ ಅದು ಬಂತಂದರೆ ಡಿಸಿಷನ್ನು ಬ್ಯಾಂಕ್ದವ್ರಿಗೆ ಬಿಟ್ಟಿದ್ದು. ಅವರು ಎಣ್ಣೆ ಅಂದರು ಎಣ್ಣೆ ಆಗಿರ್ಬೋದು, ಅಥವಾ ಇಲ್ಲ ಅಂದ್ರೆ ಸೊ ಅಂತಿದ್ರೆ ನಡೀತೈತೆ, ಏನು ತೊಂದರೆ ಇಲ್ಲ. ಅದು ಫುಡ್ ಪ್ರೊಸೆಸಿಂಗ್ದಾಗ ಬರುತ್ತೆ. ಹೇಳಿ. ಹಾಂ, ನಡೀತೆ. ಸೊ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಮಾತ್ರ ಇರಬಾರ್ದು. ಹಾಂ, ನಡೀತೆ, ಅಬ್ಜೆಕ್ಷನ್ ಇಲ್ಲ, ಅವಕ್ಕೂ ತೊಂದರೆ ಇಲ್ಲ. ಹೌದು, ಆರ್ ಟಿ ಸಿ ಒಳಗೆ ಕೃಷಿ ಭೂಮಿ ಅಂತ ಬರಬಾರ್ದು, ಅದು ಒಂದು ನೀವು ನೋಡ್ಕೊಳ್ಳಿ. ಹಂಗಂತಿಕೊಂಡು ನಾನು ನಿಮ್ಮನ್ನು ಇದನ್ನು ಮಾಡ್ತಾ ಇಲ್ಲ. ಒಂದು ವೇಳೆ ಕೃಷಿ ಭೂಮಿ ಆಗಿದ್ದರೂ ಕೂಡ ಬ್ಯಾಂಕ್ದವರು ಪಿ ಎಮ್ ಇ ಜಿ ಪಿ ಲೋನ್ ಕೊಡಲಿಕ್ಕೆ ಯಾವುದೇ ಥರದಂಥ ತೊಂದರೆ ಇಲ್ಲ ಅಂತಿಕೊಂಡು ವಿವಿಧ ಡಿ ಐ ಸಿ ಅವರು ಹೇಳ್ತಾರೆ. ಹಂಗಂತಿಕೊಂಡು ಬ್ಯಾಂಕ್ದವರು ಕೊಟ್ಟಿದ್ದಾರೆ. ನಾನು ಹಂಗಂತಿಕೊಂಡು 100% ನೀವು ಕೊಡ್ತಾರೆ ನಾಳೆ ಹೋಗ್ರಿ ಅಂತ ನಾನು ಕೇಳಿದ್ದೆ ಅಂದರೆ ನೀವು ನನಗೆ ಹೇಳ್ಬೋದು, ಏ ಇಲ್ಲ ಅವರು ಎಣ್ಣೆ ಅಂತ ಹೇಳಿದರು, ನೀವು ಹಿಂಗೆ ಹೇಳಿದ್ರಿ ಅಂತಂದು ಕಾಂಟ್ರಡಿಕ್ಟರಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಇರೋದು. ಏನು ಹೇಳಿ ಹೇಳಿ. ಹಾಂ, ವೆರಿ ಗುಡ್ ಕ್ವಶನ್. ಇಲ್ಲಿ ಕೇಳಿರಿ, ಇಲ್ಲ ಆಯ್ತು, ನೀವು ಹೇಳಿದ್ದು ಕರೆಕ್ಟ್. ಏನಂದ್ರೆ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಯಾವ ಅಡ್ರೆಸ್ಸಲ್ಲಿ ನೀವು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿ ನಾನು ಉದ್ಯಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮಾತ್ರ ಕೊಡಬೇಕು ಹೊರತು ಬೇರೆ ದಾಖಲೆಗಳನ್ನು ಕೊಡಬಾರ್ದು. ಅದು ಬೇರೆ ದಾಖಲೆಗಳು ಕೊಟ್ಟರೆ ಅದು ಮತ್ತೆ ಮೀನಿಂಗ್ ಬೇರೆ ಆಗುತ್ತೆ. ಸೊ ಎಲ್ಲ ಒಂದು ಕೂಡ ಕರೆಕ್ಟೇ ಇರಬೇಕು ಅದು. ಸೊ ನೀವು ಯಾವ ಉದ್ಯಮ ಸ್ಥಾಪನೆ ಮಾಡ್ತಾ ಇದ್ರಲ್ಲ ಅದ್ರದ್ದು ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಬೇಕು. ಹೇಳಿ ಸರ್, ಆ ಕಡೆ ಯಾರು ಹೇಳಿದ್ರಿ? ನನಗೆ ಕೇಳಿಸ್ತಾ ಇಲ್ಲ. ಪೋಲ್ಟ್ರಿ ಬಿಸ್ನೆಸ್ ಬರುತ್ತೆ, ಪಿ ಎಮ್ ಇ ಜಿ ಪಿಯಲ್ಲಿ ಬರುತ್ತೆ, ಸಬ್ಸಿಡಿ ಇದೆ. ಹಾಂ, ಏನು ಹೇಳಿ? ಇಲ್ಲ, ಉತ್ಪಾದನಾ ಘಟಕ ಅಂತ ಉತ್ಪಾದನಾ ಘಟಕ ಒಂದಕ್ಕಲ್ಲ, ಉತ್ಪಾದನಾ ಘಟಕಕ್ಕೂ ಪಿ ಎಮ್ ಇ ಜಿ ಪಿ ಸಬ್ಸಿಡಿ ಬರುತ್ತೆ. ಆಮೇಲೆ ಸೇವಾ ವಲಯ ಅಂತ ಕರಿತೀವಿ, ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ, ಅದಕ್ಕೂ ಕೂಡ ಬರುತ್ತೆ. ಇಲ್ಲ, ಅದು ಉತ್ಪಾದನಾ ಘಟಕಕ್ಕೆ ಬರುತ್ತೆ, ಯಾಕಂದರೆ ಮ್ಯಾನುಫ್ಯಾಕ್ಚರ್ ಇದನ್ನು ಎಗ್ ಲೇಯರ್ಸನ್ನು ಹಾಕ್ತಾರಲ್ಲ ನೀವು. ಹಾಂ, ಪಿ ಎಮ್ ಇ ಜಿ ಪಿ ಒಳಗೆ ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಪಿ ಎಮ್ ಇ ಜಿ ಪಿ ನನಗೆ ಅನಿಸಿದ ಮಟ್ಟಿಗೆ ಉತ್ಪಾದನಾ ವಲಯದಾಗ ಬರುತ್ತೆ, ಅದು ಪಿ ಎಮ್ ಇ ಜಿ ಪಿ ಒಳಗೆ ಬರಲಿಲ್ಲ ಅಂದರೂ ಕೂಡ ನಿಮಗೆ ಕುಕ್ಕುಟ ಮಹಾಮಂಡಳಿ ಅವರು ನಿಮಗೆ ಸಬ್ಸಿಡಿ ಕೊಡ್ತಾರೆ ಅದಕ್ಕೆ. ಹಾಂ, ಹೌದಾ? ನೋಡಿ ಸರ್, ಯಾಕಂದರೆ ಅದು ಪಿ ಎಮ್ ಇ ಜಿ ಪಿ ಮೊದಲು ಕೊಟ್ಟಿದ್ದು ಉದಾಹರಣೆಗಳು ಅದಾವೆ ಸರ್. ಹಾಂ,
ಓಕೆ ಓಕೆ ಹಾಂ ಸರ್ ಎರಡೂ ಬರ್ತಾವೆ ಬರ್ತೈತೆ ಓಕೆ ಹಾಂ ಎಸ್ ಓಕೆ ನೋಡ್ಕೊಳ್ಳಿ ಹಂಗಾರೆ ಆದ್ರೆ ಬಟ್ ಒಂದು ಥಿಂಗ್ ಅಂದರೆ ಮೊದಲು ಕೊಟ್ಟಿದ್ರಿ ಸರ್ ಹಾಂ ಹಾಂ ಆದರೆ ಈಗ ಮುದ್ರಾ ಒಳಗೆ ಮೊದಲ ಹೈನುಗಾರಿಕೆ ಇರ್ಬೋದು ಅಥವಾ ಪೋಲ್ಟ್ರಿ ಫಾರ್ಮಿಂಗ್ ಇರ್ಬೋದು ಬರ್ತಿರಲಿಲ್ಲ ಬಟ್ ಮುದ್ರಾ ಒಳಗೆ ಪೋಲ್ಟ್ರಿ ಫಾರ್ಮಿಂಗ್ ಇನ್ಕ್ಲೂಡ್ ಮಾಡಿದ್ದಾರೆ ಮುದ್ರಾ ಒಳಗೆ ಸಬ್ಸಿಡಿ ಬರಲ್ಲ ಮುದ್ರಾ ಒಳಗೆ ಯಾವುದೇ ತರನಾದಂಥ ಸಬ್ಸಿಡಿ ಮುದ್ರಾ ಒಳಗೆ ಬರೋಂಗಿಲ್ಲ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಅದ್ರ ಬಗ್ಗೆ ನಂಗೆ ಹೆಚ್ಚಿಂದ ಬಟ್ ನನಗೆ ಅನಿಸಿದ ಮಟ್ಟಿಗೆ ಮೊದಲಿತ್ತು ಈಗೇನೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಈಗ ಡಿ ಐ ಸಿ ಅವ್ರು ಬಂದರೆ ಅವ್ರು ಕ್ಲಾರಿಫೈ ಮಾಡ್ತಾರೆ ಕಾಣಿಸ್ತಾರೆ ಈಗ ಪಠಾಣ ಅವ್ರು ಬರ್ತಾರಲ್ಲ ಅವ್ರ ಕಡೆ ಅವರು ಪಿ ಎಮ್ ಇ ಜಿ ಸಂಬಂಧಪಟ್ಟಂಗೆ ಅವರು ಇವರು ಕೈಗಾರಿಕಾ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಸೊ ಅವ್ರಿಗೆ ಕ್ಲಾರಿಫೈ ಮಾಡ್ಕೊಳ್ಳಿ ಸೊ ಕುಕ್ಕುಟ ಮಹಾಮಂಡಳಿಯಿಂದ ಅದು ಸಬ್ಸಿಡಿ ಅಂತೂ ಬರೋದು ಅದು ಗೊತ್ತಿದೆ ಏನು ಹೇಳಿ ಕುಕ್ಕುಟ ಮಂಡಳಿಯೇ ಸ್ಟಾರ್ಟ್ ಇದೆ ಸೊ ಈಗ ಪಿ ಎಮ್ ಇ ಜಿ ಪಿಯಲ್ಲಿ ಹೇಳ್ಬೋದು ನಿಮಗೆ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಏನಂದರೆ ಈ ಪಿ ಎಮ್ ಇ ಜಿ ಪಿ ಒಳಗೆ ನೀವು ಅಮೌಂಟ್ ಲೋನ್ ತೊಗೊಳ್ತೀರಿ ಯಾವುದೇ ಥರದಂಥ ಸೆಕ್ಯೂರಿಟಿ ಕೊಡಲ್ಲ ನೀವೊಂದು ಕ್ವಶನ್ ಕೇಳ್ಬೋದು ಏನಂತಂದರೆ ಯಾವುದೇ ಬ್ಯಾಂಕ್ದವ್ರು ಯಾವುದೇ ಒಂದು ಲೋನ್ ಕೊಡಬೇಕಾದ್ರೆ ಸೆಕ್ಯೂರಿಟಿನ ಕೊಡ್ತಾರೆ ಕೊಟ್ಟಿಂದ ಲೋನ್ ಕೊಡ್ತಾರೆ ಹಾಂ ಆದರೆ ಬಟ್ ಇದಕ್ಕೆ ಸೆಕ್ಯೂರಿಟಿ ಕೊಡಲ್ಲ ಯಾಕೆ ಅಂತ ನೀವು ಕೇಳ್ಬೋದು ಕರೆಕ್ಟ್ ಅಲ್ವಾ ಸೊ ಈ ಒಂದು ಸಂಬಂಧಪಟ್ಟಂಗೆ ಏನಿದೆ ಅಂದರೆ 10 ಲಕ್ಷದವರೆಗೂ ಲೋನ್ಗಳನ್ನು ಸಿ ಜಿ ಟಿ ಎಮ್ ಎಸ್ ಸಿ ಕವರೇಜ್ ಅಂತ ಮಾಡ್ತಾರೆ ಅಂದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೋಸ್ಕರ ಒಂದು ಗ್ಯಾರಂಟಿ ಒಂದು ಸ್ಥಾಪನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಆ ಒಂದು ಸ್ಥಾಪನೆ ಮಾಡಿದ ಘಟಕದಿಂದ ಬ್ಯಾಂಕ್ದವ್ರಿಗೆ ನಿಮಗೆ ಗ್ಯಾರಂಟಿ ಅಂತಂದು ಅವ್ರು ಕೊಡ್ತಾರೆ ಯಾರು ಸಿ ಜಿ ಟಿ ಎಮ್ ಎಸ್ ಸಿ ಕವರೇಜ್ ಮಾಡುವಂಥ ಘಟಕದವ್ರು ಕೊಡ್ತಾರೆ ಸೊ ಅಲ್ಲಿ ಏನಾಗಿದೆ ಅದರಿಂದ ನಿಮ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳ್ಬೋದು ಏನಂತಂದರೆ ಈಗ 10 ಲಕ್ಷದವರೆಗೆ ನೀವು ಲೋನ್ ತೊಗೊಳ್ತೀರಿ 10 ಲಕ್ಷದವರೆಗೆ ಲೋನ್ ತೊಗೊಂಡ್ರೆ 1.65% ಅಂದರೆ 1.5%ಕಿಂತ ಹೆಚ್ಚಿಗೆ ನಿಮಗೆ ಪ್ರತಿ ವರ್ಷ ಅದು ಎನ್ವಲ್ ಫೀಸ್ ಅಂತ ಇಕ್ಕೊಂಡ್ಬಿಟ್ಟು ಡಿಡಕ್ಟ್ ಆಗುತ್ತೆ ಆ ಒಂದು ಎನ್ವಲ್ ಫೀಸ್ ಎದಕ್ಕೆ ಹೋಗುತ್ತೆ ಅಂತಂದರೆ ಈ ಸಿ ಜಿ ಟಿ ಎಮ್ ಎಸ್ ಸಿ ಕವರೇಜ್ ಮಾಡೋದ್ರಿಂದ ಅದು 1.65% ಅಷ್ಟು ಇದನ್ನು ಏನಾಗುತ್ತೆ ಅಂದರೆ ಫೀಸು ಅದು ನಿಮ್ಮ ಅಕೌಂಟಿಂದ ಕಟ್ಟಾಗಿ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಅದು ಸಿ ಜಿ ಟಿ ಎಮ್ ಎಸ್ ಸಿ ಒಂದು ಇನ್ಸ್ಟಿಟ್ಯೂಟ್ ಅದು ಆ ಇನ್ಸ್ಟಿಟ್ಯೂಟ್ಗೆ ಅದು ಹೋಗುತ್ತೆ ಆ ಉದ್ದೇಶಕ್ಕೆ ನಿಮಗೆ 10 ಲಕ್ಷದವರೆಗೆ ಯಾವುದೇ ಥರನಾದಂಥ ಇದು ಇರಲ್ಲ ಇನ್ನು ಫೀಸ್ ಇರಲ್ಲ ಹೇಳಿ ಹಾಂ ಓಕೆ ಇಲ್ಲ ಈ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಏನಂತಂದರೆ ಅಲ್ಲ ಅದೇ ಕರೆಕ್ಟ್ ಈ ಒಂದು 10 ಲ್ಯಾಕ್ಸ್ ಲೋನ್ ವಿತೌಟ್ ಸೆಕ್ಯೂರಿಟಿ ಯಾವುದೇ ತರನಾದಂಥ ಸೆಕ್ಯೂರಿಟಿ ಇಲ್ಲದೆ 10 ಲಕ್ಷದವರೆಗೆ ಲೋನ್ ಕೊಡಬೇಕಂತ ಇಕ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರದವರು ಆಲ್ರೆಡಿ ಎಮ್ ಎಸ್ ಎಮ್ಇ ಒಳಗೆ ಬಂದರೂ ಇದೆ ಆಮೇಲೆ ಸರ್ ಹೇಳಿದಂಗೆ ಮುದ್ರಾ ಯೋಜನೆ ಒಳಗೆ ಹೈನುಗಾರಿಕೆ ಇರ್ಬೋದು ಪೋಲ್ಟ್ರಿ ಇರ್ಬೋದು ಅಲೈಡ್ ಆ್ಯಕ್ಟಿವಿಟೀಸ್ ಇರ್ಬೋದು ಈ ಮುದ್ರಾ ಯೋಜನೆ ಒಳಗೆ ಅಪ್ ಟು 10 ಲಕ್ಷದವರೆಗೆ ಯಾವುದೇ ತರನಾದಂಥ ಉದ್ಯಮ ಇರಲಿ ಆ ಉದ್ಯಮ ಅದು ಎಮ್ ಎಸ್ ಎಮ್ಇ ಒಳಗೆ ಬರ್ತಿರ್ಬೋದು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ ಒಳಗೆ ಬಂತಪ್ಪ ಅಂದರೆ 10 ಲಕ್ಷದವರೆಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ ಲೋನ್ ಕೊಡಬೇಕಂತ ಆಲ್ರೆಡಿ ಇದೆ ಇದಕ್ಕೆ ಪಿ ಎಮ್ ಇ ಜಿ ಪಿ ಆದಿದಂತ ಏನು ಸಂಬಂಧ ಇಲ್ಲ ಓಕೆ ಸೊ ಈ ಇದು ಪಿ ಎಮ್ ಇ ಜಿ ಪಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಇದು ಸಂಬಂಧಪಟ್ಟಂಥದ್ದು ಇದು ಉದಾಹರಣೆ ಈಗೇನು ಈ ಪಿ ಎಮ್ ಇ ಜಿಗೆ ಸಂಬಂಧಪಟ್ಟಂತೆ ಏನಾರ ಇದ್ದರೆ ನೀವು ಕೇಳ್ಬೋದು ನನಗೆ ಗೊತ್ತಿದೆ ಅಷ್ಟು ಏನು ಹೇಳಿ ರೇಟ್ ಆಫ್ ಇಂಟ್ರೆಸ್ಟು ಸದ್ಯದ ಮಟ್ಟಿಗೆ ರೇಂಜಸ್ ಹೇಳ್ತೀನಿ ಒಂದು ರೇಂಜ್ಲಿಂದ ಈ ರೇಂಜಿಗೆ ಇರುತ್ತೆ ಅಂತೆ 8.4%ಲಿಂದ 9.5% ಮಟ್ಟ ಇದೆ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಟೆನ್ಯೂರ್ ಅಂತಂದ್ರೆ ಏನು ಕರಿತೀವಲ್ಲ ರೀಪೇಮೆಂಟ್ ಪೀರಿಯಡ್ ನಿಮಗೆ 84 ಮಂತ್ಸ್ವರೆಗೆ ಕೊಡ್ಬೋದು 84 ತಿಂಗಳ ಓಕೆ ಆಮೇಲೆ ನಿಮ್ಮದು ಒಂದು ವೇಳೆ ಏನಾದ್ರು ಉದ್ಯಮಕ್ಕೆ ಫಸ್ಟ್ನೇಕೆಯನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಇದು ಬರಲಿಲ್ಲ ಅಂದರೆ ಏನು ಇನ್ಕಮ್ ಬರುವಂಗಿರಲಿಲ್ಲ ಆ
ಅದ್ರ ಟೈಮ್ ತೊಗೊಳ್ಳೋಂಗಿತ್ತಪ್ಪ ಅಂದರೆ ನಿಮಗೆ ರೀಪೇಮೆಂಟ್ ಹಾಲಿಡೇ ಅಂತ ಕೊಡ್ತೀವಿ. ಆ ಅವಧಿ ಒಳಗೆ ನೀವು ಯಾವುದೇ ಥರನಾದಂಥ ಬಡ್ಡಿಯಾಗಲಿ ಅಥವಾ ಅಸಲನ್ನಾಗಲಿ ತುಂಬಲು ಅಂತ ಇರಬಾರ್ದು. ಅದು ನಿಮ್ಗೆ ಯಾವ ಪ್ರೊಜೆಕ್ಟ್ ನೀವು ಮಾಡ್ತಿರ್ತೀರಲ್ಲ ಅದ್ರ ಬೇಸಿಸ್ ಮ್ಯಾಗೆ ಡಿಪೆಂಡ್. ಅದೇ ಅದೇ ನಾ ಏನು ಹೇಳ್ತಾ ಇರೋದು ಅಲ್ಲ ಅಲ್ಲ, ಈಗ ನೋಡಿ ನೀವು ಪೋಲ್ಟ್ರಿ ಫಾರ್ಮ್ ಹಾಕ್ಬೇಕಂತ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಪೋಲ್ಟ್ರಿ ಫಾರ್ಮ್ ಹಾಕ್ಬೇಕಂತಂದರೆ ನೀವು ಅದನ್ನು ಮೊದಲು ಸ್ಟ್ರಕ್ಚರ್ ರೆಡಿ ಮಾಡ್ಕೋಬೇಕು, ಸ್ಟ್ರಕ್ಚರ್ ಬರಬೇಕು, ಆಮೇಲೆ ನೀವು ಎಗ್ಸ್ ಸಣ್ಣ ಇವು ಇರ್ತಾವಲ್ಲ ಚಿಕ್ಸ್ ತೊಗೊಂಬರ್ಬೇಕು, ಆಮೇಲೆ ಅವು 3-4 weeks ಬೆಳೆದ ನಂತರ ಅದು ಮಾರಾಟ ಮಾಡಬೇಕು ಬ್ರಾಯ್ಲರ್ ಆದರೆ. ಸೊ ಆ ಪಿರಿಯಡ್ ಎಷ್ಟು ಬರ್ತದಲ್ಲ ಅಲ್ಲಿವರೆಗೂ ಕೂಡ ನಿಮಗೆ ರೀಪೇಮೆಂಟ್ ಹಾಲಿಡೇ ಕೊಟ್ಟಿರ್ಬೋದು. ಮತ್ತು ಆ ರೀಪೇಮೆಂಟ್ ಹಾಲಿಡೇ ಪ್ರತಿಯೊಂದು ಉದ್ಯಮದಿಂದ ಉದ್ಯಮಕ್ಕೆ ಬೇರೆ ಬೇರೆ ಇರ್ತೈತಿ. ಸೊ ಅದನ್ನು ನೀವೇ ಡಿಸೈಡ್ ಮಾಡ್ಬೋದು. ಸೊ ನನಗೆ ಇಲ್ಲಿವರೆಗೂ ಈ 6 months ಅಥವಾ 9 months ನನಗೆ ಅದರ ಇನ್ಕಮ್ ಜನ್ರೇಟ್ ಆಗೋದಿಲ್ಲ ಅಲ್ಲಿವರೆಗೂ ನೀವು ರೀಪೇಮೆಂಟ್ ಹಾಲಿಡೇ ಅಂತ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸೊ ಅದನ್ನು ಮ್ಯಾನೇಜರ್ ಕನ್ಸಿಡರ್ ಮಾಡಿ ಅಲ್ಲಿವರೆಗೂ ಕೊಡ್ಬೋದು. ಹಾಂ ಒಳ್ಳೆ ಸರ್. ಓಕೆ ಸರ್. ಓಕೆ ಹಾಂ ಸರ್. ಹಾಂ ಸರ್ ಓಕೆ ಸರಿ ಇದೆ ಸರ್ ನೀವು ಹೇಳಿ ಕರೆಕ್ಟ್. ಇದಕ್ಕೆ ಆ್ಯಕ್ಚುಲಿ ಲೀಗಲಾಗಿ ಹೋಗ್ಬೇಕಂದ್ರೆ ಅಂದರೆ ನೀವು ಪ್ರಾಕ್ಟಿಕಲ್ಲಿ ಕೇಳ್ಬೇಕಂತೀರಾ ಅಥವಾ ಲೀಗಲಾಗಿ ಏನು ಮಾಡ್ಬೋದು ಅಂತೀರಾ? ಓಕೆ ಸರ್, ನಿಮಗೆ ನಾ ಕ್ಲಾರಿಫೈ ಮಾಡೋದೇನಂತಂದರೆ ಫಸ್ಟ್ ಯಾವುದೇ ನಾನು ಬೀಯಿಂಗ್ ಎ ಬ್ರಾಂಚ್ ಹೆಡ್ ಆಗಿ ಹೇಳ್ತಾ ಇರೋದು ಅಥವಾ ಔಟ್ಸೈಡನ್ನು ನೋಡಿದೆ ನೀವು ಹೇಳಿದ ಕ್ವೆಶನ್ ಕರೆಕ್ಟ್. ಸೊ ಫಸ್ಟ್ ಏನಂತಂದರೆ ಯಾರು ಉದ್ಯಮ ಮಾಡ್ತಿರ್ತಾರಲ್ಲ ಅವರಿಗೆ ಕಾನ್ಫಿಡೆನ್ಸ್ ಇರಬೇಕು. ಒಂದು ನೀವು ಕಾನ್ಫಿಡೆನ್ಸ್ ಆಗಿ ಅದನ್ನು ಉದ್ಯೋಗದಿಂದ ಯಾವ ರೀತಿ ಅದನ್ನು ಮುಂದೆ ಕ್ಯಾಶ್ ಫ್ಲೋ ಬರ್ತೈತಿ ಅದರಿಂದ ಯಾವ ರೀತಿ ನಾ ರೀಪೇಮೆಂಟ್ ಮಾಡ್ಬೋದು ಅನ್ನೋದನ್ನು ಅವ್ರು ಮನದಟ್ಟಿನ ಮಾಡ್ಬೋದು. ಆಮೇಲೆ ನಿಮಗೆ ರಿಕ್ವೈರ್ಮೆಂಟ್ ಅಂತ ಡಾಕ್ಯುಮೆಂಟ್ಸ್ ಏನು ಹೇಳಿದ್ವಲ್ಲ ಸರ್ ಅವ ಅಂದರೆ ಪ್ರೊಜೆಕ್ಟ್ ರಿಪೋರ್ಟ್ ಇರ್ಬೋದು, ಆಮೇಲೆ ನಿಮ್ಮ ಸಿವಿಲ್ ಕರೆಕ್ಟ್ ಇದ್ದಿದ್ದಿರ್ಬೋದು, ಉದ್ಯೋಗ ಆಧಾರ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಇವೆಲ್ಲ ಕೊಟ್ಟ ನಂತರೂ ಕೂಡ ಅವರು ಏನಾರ ನಿಮಗೆ ಮಾಡ್ತಾ ಇದ್ದರೆ ಅವಾಗ ನೀವೇನು ಮಾಡ್ಬೇಕಂದ್ರೆ ಸರ್ ರಿಸ್ಪೆಕ್ಟಿವ್ ರೀಜನಲ್ ಆಫೀಸಸ್ ಅಂತ ಇರ್ತಾವೆ ಸರ್. ರಿಸ್ಪೆಕ್ಟಿವ್ ಎಲ್ಲ ಬ್ಯಾಂಕ್ಗಳು ಕೂಡ ರೀಜನಲ್ ಆಫೀಸ್ ಇರ್ತಾವೆ. ನಮ್ಮದು ಬೆಳಗಾಮಲ್ಲಿರ್ಬೋದು, ಚಿಕ್ಕೋಡಿಯಲ್ಲಿರ್ಬೋದು, ಹುಬ್ಬಳ್ಳಿಯಲ್ಲಿರ್ಬೋದು. ಆ ರಿಸ್ಪೆಕ್ಟಿವ್ ರೀಜನಲ್ ಆಫೀಸಲ್ಲಿ ಒಂದು ಕಸ್ಟಮರ್ ಕೇರ್ ಅಂತ ಒಂದು ಸೆಂಟರ್ ಇರುತ್ತೆ, ಆ ಕಸ್ಟಮರ್ ಕೇರ್ಗೆ ಹಾಕ್ಬೋದು. ಒಂದು ಕ್ವಶನ್. ಎರಡನೇದು ಏನಂತಂತಂದರೆ ನೀವು ರಿಸ್ಪೆಕ್ಟಿವ್ LDM ಇರ್ತಾರೆ ತಾಲೂಕಾದೊಳಗೆ ಲೀಡ್ ಬ್ಯಾಂಕ್ ತಾಲೂಕಾ ಬ್ಲಾಕ್ ಒಂದು ಆಫೀಸ್ ಇರುತ್ತೆ. ಸೊ ಆ ಸಂಬಂಧಪಟ್ಟಂಥ ಆಫೀಸರ್ಗೆ ನೀವು ಅದನ್ನು ಲೆಟ್ರಾಗಿ ಬರೀಬಹುದು. ಸೊ ಆ ಲೆಟ್ರ್ ಬರೋದ ನಂತರ ಅವಾಗೂ ಕೂಡ ನಿಮಗೆ ಇದು ಬರಲಿಲ್ಲ ಅಂತಂದರೆ, ಸೊ ನಿಮಗೆ ರಿಪ್ಲೈ ಬರಲಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ MSME ಯೂನಿಟ್ಸ್ ಇರ್ತವೆ, ಆಯಾ ಬ್ಯಾಂಕ್ಗಳ ಒಂದು ಪ್ರಧಾನ ಕಚೇರಿಯಲ್ಲಿ MSME ಬ್ಯಾಂಕ್ಸ್ಗಳಿರ್ತವೆ, ಆ ಬ್ಯಾಂಕ್ಸ್ಗಳಿಗೆ ನೀವು ಡೈರೆಕ್ಟಾಗಿ ಕೊಡ್ಬೋದು. ನಿಮ್ಮ ಇವು ಏನರ ಇದ್ರೆ ಕಂಪ್ಲೇಂಟ್ಸ್ ಇದ್ರೆ ಅಥವಾ ನನ್ನ PMEGP ಏನು ನಂದು ಟೇಕಪ್ ಮಾಡ್ತಾ ಇಲ್ಲ ಅಂತಂತಂದರೆ, ಬಟ್ ಫಸ್ಟ್ ಅಲ್ಲಿಗೆ ಹೋಗೋಕ್ಕಿಂತ ಮೊದಲೇಕೆ ನಾವು ಕರೆಕ್ಟ್ ಇದ್ದೀವಿ ನಮಗೆಲ್ಲ ಕರೆಕ್ಟ್ ಇದಾವೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸಲ ನೀವು ಅನಲೈಸ್ ಮಾಡಿಕೊಂಡು ನೀವೆಲ್ಲ ಕರೆಕ್ಟ್ ಇತ್ತಪ್ಪ ಅಂತಂದರೆ ಅದ್ರ ಹೋದ್ರಂದ್ರೆ ನಿಮಗೇನು ಕ್ವಶನ್ ಬರೋಂಗಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾ ಆ್ಯಸ್ ಎ ಬ್ರಾಂಚ್ ಹೆಡ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇರೋದು ಎಲ್ಲ ಬ್ರಾಂಚ್ ಮ್ಯಾನೇಜರ್ಗೂ ಕೂಡ ಒಂದು ಹೆದರಿಕೆ ಅನ್ನೋದಿರುತ್ತೆ. ಯಾಕೆ ಹೆದರಿಕೆ ಇರುತ್ತೆ ಅಂದರೆ MSME ಲೋನ್ಗಳನ್ನು ನಾವು ರಿಜೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಯಾವುದೇ ಇದಿರಲಿ MSME ಲೋನ್ಗಳನ್ನು ನಮ್ಮ ಬ್ರಾಂಚ್ ಲೆವೆಲ್ಲು ನಾವು ರಿಜೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದನ್ನು ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ, ಅದು ನಮ್ಮ ರೀಜನಲ್ ಆಫೀಸ್ಗೆ ಹೋಗ್ಬೇಕು, ಅಲ್ಲಿಂದ ಅದು ರಿಜೆಕ್ಟ್ ಆಗಬೇಕು ಹೊರತು ನಾವಾಗಲೇ ಡೈರೆಕ್ಟಾಗಿ ಕೊಡೋಕ್ಕೆ ಹೋಗಂತ ಅನ್ನೋಕ್ಕಾಗಲ್ಲ. ಬಟ್ ಒಂದು ಹೆದರಿಕೆ ಇರ್ತೈತೆ ಏನಂತಂದರೆ ಅದು ಎಲ್ಲ ರೀತಿಯಿಂದ ಸರಿ ಇತ್ತಂದರೆ ಇವನ್ನೇನೋ ರಿಜೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ನಾನು ನಿಮ್ಗೆ ಓಪನ್ ಆಗಿ ಹೇಳಿದೆ ಬೀಯಿಂಗ್ ಎ ಬ್ರಾಂಚ್ ಹೆಡ್. ಬಟ್ ಒಂದು ಏನಂದರೆ ಎಲ್ಲರಿಗೂ ಇದೇ ರೀತಿ ಇರೋಲ್ಲ, ಅವರು ಅವ್ರದೇ ಆದಂಥ ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ ಇರ್ತವೆ. ಹೀಗಾಗಿ ಅದನ್ನು ಬ್ರಾಂಚ್ ಮ್ಯಾನೇಜರ್ಗಳು ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ ಆ ಡ್ರಾಬ್ಯಾಕ್ಸ್ಗಳನ್ನ ಇಡೋದು ನಿಮ್ಗೆ ಈ ರೀತಿದು ಬರೋಂಗಿಲ್ಲ ಹೀಗೆಲ್ಲ ಹೇಳ್ತಾರೆ ಸರ್. ಇಲ್ಲ ಇಲ್ಲ ಆ ರೀತಿಯಿಂದ ಸರ್ ನಾ ಹೇಳ್ತಾ ಇರೋದು ಈಗ ಲೀಡ್ ಬ್ಯಾಂಕ್ದವರು ನಮಗೆ ಟಾರ್ಗೆಟ್ ಕೊಟ್ಟಿರೋದು ಅದು ಅಫಿಷಿಯಲಿ ಅವರು ಟಾರ್ಗೆಟ್ ಫಿಕ್ಸ್ ಮಾಡತಕ್ಕಂಥದ್ದು ಕೊಟ್ಟಿರ್ತಾರೆ. ಹಂಗಂತ ತಿಳ್ಕೊಂಡ್ಬಿಟ್ಟು ನೀವು ಟಾರ್ಗೆಟ್ಗೇನೆ ಜಾಸ್ತಿ ಕೊಡಬಾರ್ದಂತಂದು ಎಲ್ಲೂ ಇಲ್ಲ. ಸೊ ಲಾಸ್ಟ್ ಟೈಮ್ ನಾನು ಬಳ್ಳಾರಿಯಲ್ಲಿ ಕೆಲಸ ಮಾಡಬೇಕಾದಾಗ ನನಗೆ ಕೊಟ್ಟಿದ್ದು ಓನ್ಲಿ ಟಾರ್ಗೆಟ್ 2, ಬಟ್ ನಮ್ಗೆ ಅವರು ಬಂದಿದ್ದು ನೋಡಿದರೆ ನಂಗೆ ಜಾಸ್ತಿ ಬಂದು ನಾನು 5 ಕೊಟ್ಟೆ. ಸೊ ಹಂಗಂತ ತಿಳ್ಕೊಂಡು ನಾನು 3 ಕೊಡಬಾರ್ದಂತ ಏನಿಲ್ಲ. ಸೊ ಟಾರ್ಗೆಟ್ ಅದು DIC ಅವ್ರನ್ನ ಕೇಳಿ ನೀವು ಒಂದು ಸಲ, ನೀವು DIC ಅವ್ರಿಗೆ ಬರ್ತಾರಲ್ಲ ಬಂದಾರಲ್ಲ ಆಲ್ರೆಡಿ? ಇಲ್ಲ ಸರ್ ಬಂದಿರ್ತಾರೆ ನೋಡಿ ಸರ್. PMEGP ಒಳಗೆ ಟಾರ್ಗೆಟ್ ಫಿಕ್ಸ್ ಇದೆಯಾ?
ಆಯಿತಾ ನೋಡಿ, ಟಾರ್ಗೆಟ್ ಕಾನ್ಸೆಪ್ಟ್ ಇಲ್ಲ. ಆರ್ ಬಿ ಎಲ್ ಓಕೆ, ರತ್ನಾಕರ್ ಬ್ಯಾಂಕ್. ಹಾಂ, ಓಕೆ, ಪ್ರೈವೇಟ್ ಬ್ಯಾಂಕ್ಸ್, ಅದು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್, ತೊಂದರೆ ಇಲ್ಲ. ಹಾಂ, ಲೋನ್ ತಗೋಬೇಕಾದ್ರೆ ನ್ಯಾಷನಲ್ ಬ್ಯಾಂಕ್ ಮೇಲೆ ನಾವು ಹೋಗಿ ಕೇಳಿದ್ರೆ ನಮಗೆ ಡಾಕ್ಯುಮೆಂಟ್ ಏನು ಕೊಡಬೇಕಾಗುತ್ತೆ ಸರ್? ಇನ್ನೊಮ್ಮೆ ಹೇಳಿ. ಹಾಂ, ಅಂದರೆ ಈಗ ನಂದು ಅಕೌಂಟು ಇದರಲ್ಲಿ ಸರ್, ಆರ್ಬಿಎಲ್ ಬ್ಯಾಂಕಲ್ಲಿ. ಹಾಂ, ನಾನು ಈಗ ಡೈರೆಕ್ಟಾಗಿ ಹೋಗಿ ಎಸ್ ಬಿ ಐನಲ್ಲಿ ಈಗ ಲೋನ್ ಅಪ್ರೂವ್ ಮಾಡಿದರೆ ಅದಕ್ಕೆ ಡಾಕ್ಯುಮೆಂಟ್ ಏನೇನು ಕೊಡಬೇಕಂತ? ಹಾಂ, ಫಸ್ಟ್ ಆಫ್ ಆಲ್ ಇಲ್ಲಿ ಎರಡು ಕ್ಲಾರಿಫಿಕೇಶನ್ ಇದೆ. ಓಣಂದರೆ ನಿಮ್ಮ ಅಕೌಂಟು ಆರ್ ಬಿ ಎಲ್ ಬ್ಯಾಂಕಲ್ಲಿ ಇರೋದ್ರಿಂದ ಅದು ಪಿ ಎಮ್ ಇ ಜಿ ಕೂಡ ಶೆಡ್ಯೂಲ್ ಕಮರ್ಷಿಯಲ್ ಪ್ರೈವೇಟ್ ಬ್ಯಾಂಕ್ಸ್ ಇದ್ದರೂ ಕೂಡ ಅವರು ಪಿ ಎಮ್ ಇ ಜಿ ಬಿ ಕೊಡ್ಬೋದು. ಓಕೆ, ಎರಡನೇದಾಗಿ ಸ್ಟೇಟ್ ಬ್ಯಾಂಕಲ್ಲಿ ನೀವು ಅಪ್ರೋಚ್ ಮಾಡ್ತಾ ಇದ್ದೀರಿ ಅಂತಂದರೂ ಕೂಡ ಸ್ಟೇಟ್ ಬ್ಯಾಂಕ್ದವರು ಕೊಡ್ಬೋದು. ಸೊ ಇಲ್ಲಿ ಒಂದೇ ಒಂದು ಕ್ವೆಶನ್ ಏನಂತಂದರೆ, ನೀವು ಆರ್ ಬಿ ಎಲ್ಲಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಿ ಇಲ್ಲಿ ಟ್ರಾನ್ಸಾಕ್ಷನ್ ಅವ್ರು ಏನಾರು ನೋಡಬೇಕಾಗಿತ್ತಪ್ಪ ಅಂದರೆ, ನೀವು ಸ್ಟೇಟ್ ಬ್ಯಾಂಕಿಗೆ ಹೋದಾಗ ಅದರೊಂದು 6 ತಿಂಗಳದ್ದು ಟ್ರಾನ್ಸಾಕ್ಷನ್ನ ನೋಡಿಕೊಂಡು ಅವರು ಇದನ್ನು ಮಾಡ್ಬೋದು, ಏನು ಲೋನ್ ಕೊಡಲಿಕ್ಕೆ ಡಿಸೈಡ್ ಮಾಡ್ಬೋದು. ಎರಡನೇದಾಗಿ ಏನಬೇಕಂದ್ರೆ, ನೀವು ಸ್ಟೇಟ್ ಬ್ಯಾಂಕಲ್ಲಿ ಹೋಗ್ರಿ, ಯಾವುದೇ ಬ್ಯಾಂಕಿಗಲ್ಲಿ ಹೋದರೂ ಕೂಡ ಪಿ ಎಮ್ ಇ ಜಿ ಪಿ ಲೋನ್ ಕೊಡಬೇಕಾದ್ರೆ ನಾನು ನಿಮಗೆ ಫಸ್ಟ್ನೇಕ್ ಇನಿಷಿಯಲಿನೇ ಹೇಳಿದೆ ಏನಂತಂದರೆ, ನಿಮ್ಮದು ಪ್ರೊಜೆಕ್ಟ್ ರಿಪೋರ್ಟ್, ಓಕೆ, ಆಮೇಲೆ ಯೋಜನಾ ವೆಚ್ಚ ಇರತಕ್ಕಂಥ ಪ್ರೊಜೆಕ್ಟ್ ರಿಪೋರ್ಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಉದ್ಯೋಗ ಆಧಾರು, ಅದಕ್ಕೆ ಸಂಬಂಧಪಟ್ಟಂಥ ಲೀಸ್ ಡೀಡ್, ಅಂದರೆ ನೀವು ಎಲ್ಲಿ ಉದ್ಯಮ ಸ್ಟಾರ್ಟ್ ಮಾಡ್ತಿರತ್ತಲ್ಲ ಅಲ್ಲಿ ಲೀಸ್ ಡೀಡ್ ಇರ್ಬೋದು, ರೆಂಟ್ ಅಗ್ರಿಮೆಂಟ್ ಇರ್ಬೋದು, ಅಥವಾ ಅದು ನಿಮ್ಮ ತಂದೆಯವರು ಅಥವಾ ರಿಲೇಟಿವ್ಸ್ ಇತ್ತಂದರೆ ಅವ್ರಿಗಿಂದ ಒಪ್ಪಿಗೆ ಪ್ರಮಾಣ ಪತ್ರ, ಇಷ್ಟು ಚೆನ್ನಾಗಿ ಕೊಟ್ಟು ಅವರಿಗೆ ಮ್ಯಾನೇಜರ್ಗೆ ಇದರಿಂದ ಚೆನ್ನಾಗಿ ಕ್ಯಾಶ್ ಫ್ಲೋ ಜನರೇಟ್ ಆಗುತ್ತೆ, ಮುಂದೆ ಜನಕ್ಕೆ ಉದ್ಯೋಗ ಆಗ್ತೈತೆ ಅಂತ ನೀವು ಕನ್ವಿನ್ಸ್ ಮಾಡಿದರೆ ಸಾಕು. ಸೊ ನಿಮಗೆ ಒಂದು ನಾನು ಹೇಳಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ಇಟ್ಸ್ ರೈಟ್ ಆರ್ ರಾಂಗ್ ಐ ವಿಲ್ ಟೆಲ್ ಯು. ಓಕೆ, ಸೊ ನೀವು ಪಿ ಎಮ್ ಇ ಜಿ ಪಿ ಅಪ್ಲೈ ಮಾಡಿದ್ರಪ್ಪ ಅಂತಂದರೆ, ಓಕೆ, ನೀವು ಪಿ ಎ ಜಿ ಯಾವ ಬ್ರ್ಯಾಂಚಿಗೆ ಅಪ್ಲೈ ಮಾಡಿರ್ತಾರಲ್ಲ ಆ ಬ್ರ್ಯಾಂಚಿಗೆ ಹೋಗಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ತೊಗೊಳ್ಳಿ, ಒಂದು ಪ್ರೊಜೆಕ್ಟ್ ರಿಪೋರ್ಟು, ನಾ ಏನು ಹೇಳಿದ್ವಲ್ಲ ಅವೆಲ್ಲ ತೊಗೊಳ್ಳಿ, ಒಂದು ಕಾಪಿ ನಿಮ್ಮ ಕಡೆ ಇಟ್ಕೊಳ್ಳಿ, ಅವ್ರಿಗೆ ಹೇಳಿ ನಾ ಆಲ್ರೆಡಿ ಅಪ್ಲೈ ಮಾಡಿ ನಿಮ್ಮ ಬ್ರ್ಯಾಂಚಿಗೆ ಬಂದಿದೆ. ಓಕೆ, ನಿಮ್ಮ ಬ್ರ್ಯಾಂಚಿಗೆ ಬಂದಿದ ನಂತರ ಒಂದು ವೇಳೆ ಏನಾರು ಅದು ಬಂದಿಲ್ಲ ನನಗೆ ಅಂತಂತಂದರೆ, ನೀವೊಂದು ಕಾಪಿ ಜೆರಾಕ್ಸ್ ಕೊಡಿ, ಅವ್ರ ಕಡೆಯಿಂದ ಒಂದು ಅಕ್ನಾಲೇಜ್ಮೆಂಟ್ ತೊಗೊಳ್ಳಿ, ಜಸ್ಟ್ ಲೀವ್. ಓಕೆ, ಆಫ್ಟರ್ 15 ಡೇಸ್ ಬಿಟ್ಟು ಅಥವಾ 10 ಡೇಸ್ ಬಿಟ್ಟು ನಂದು ಏನಾಯಿತು ಅಂತ ನೀವು ಪ್ರೊಸೆಸ್ ಫಾಲೋಅಪ್ ಮಾಡಿ. ಸೊ ಆಟೋಮೆಟಿಕಲಿ ಯಾರೇ ಇರಲಿ ಕೂಡ ಅದನ್ನು ಮಾಡ್ತಾರೆ. ಬಟ್ ನನ್ನ ಉದ್ದೇಶ ಇಷ್ಟೇ, ಏನಂತಂದರೆ ನಿಜವಾಗಲೂ ಇಂಟ್ರೆಸ್ಟ್ ಇದ್ದು ನಿಮಗೆ ಉದ್ಯಮನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಯಾವುದೇ ಮ್ಯಾನೇಜರ್ಸ್ ಅಲ್ಲಿ ಕೂಡ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಬಟ್ ಹಂಗಂತ ತಿಳ್ಕೊಂಡು ಎಲ್ಲರೂ ತೋರಿಸ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಡೆಫಿನೆಟ್ಲಿ ತೋರಿಸ್ತಾರೆ. ಅದು ತೋರಿಸ್ಲಿಲ್ಲ ಅಂತಂದರೆ ಯು ಮೇಕ್ ದೆಮ್ ಟು ಶೋ, ಮೀನ್ಸ್ ಈ ರೀತಿ ಮಾಡಿ ಅವ್ರ ಕಡೆ ಬರೆದು ಕೊಡಿ, ಅವೆಲ್ಲರ ಅಕ್ನಾಲೇಜ್ಮೆಂಟ್ ತೊಗೊಳ್ಳಿ, ಆಮೇಲೆ ಅದನ್ನು ಫಾಲೋಅಪ್ ಮಾಡಿ, ಆಬ್ವಿಯಸ್ಲಿ ಬರ್ತಾರೆ. ಹಂಗೇನಾರು ಬರಲಿಲ್ಲ ಅಂದರೆ ಡಿ ಐ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ, ಮೀನ್ಸ್ ಡಿ ಐ ಸಿ ಅವ್ರಿಗೆ ಕೊಡಿ. ಡಿ ಐ ಸಿ ಅವರು ಕೂಡ ಅವ್ರಿಗೂ ಪವರ್ಸ್ ಇರ್ತವೆ, ಅವರು ರೀಜನಲ್ ಹೆಡ್ ಜೋಡಿ ಡೈರೆಕ್ಟ್ ಮಾತಾಡ್ಬೋದು ಅಥವಾ ಈ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೋಡಿ ಮಾತಾಡ್ಬೋದು. ಸೊ ಒಂದೊಂದು ಎಲ್ಲ ಒಂದೊಂದು ಬ್ಯಾಂಕ್ಗಳ ಪ್ರಧಾನ ಕಚೇರಿಗಳಲ್ಲಿ ಎಮ್ ಎಸ್ ಎಮ್ ಇ ಯೂನಿಟ್ ಅಂತ ಸಪ್ರೇಟ್ ಇರುತ್ತೆ, ಸಪ್ರೇಟ್ ಗ್ರೀವಿಯನ್ಸಸ್ ಸೆಲ್ ಇರುತ್ತೆ. ಆ ಸೆಲ್ಲಿಗೆ ಒಂದು ನೀವು ಮೇಲ್ ಹಾಕಿದ್ರು ಕೂಡ ಇಟ್ ವಿಲ್ ಬಿಗ್ ಮೇಜರ್ ಇಂಪ್ಯಾಕ್ಟ್. ಬಟ್ ಯಾರಿಗೂ ಗೊತ್ತಿಲ್ಲ ನಮ್ಮಲ್ಲಿ. ಸೊ ಅಲ್ಲಿ ನೀವು ಒಂದು ಈಗೇನು ಸೋಷಿಯಲ್ ಮೀಡಿಯಾವೆಲ್ಲ ಬಂದಿರೋದ್ರಿಂದ ಗೂಗಲಲ್ಲಿ ಟೈಪ್ ಮಾಡಿ ನೀವು ಆಯಾ ಬ್ಯಾಂಕ್ದು ಎಮ್ ಎಸ್ ಎಮ್ ಇ ಯೂನಿಟಿಗೆ ಒಂದು ಓಪನ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸಿಂಪಲ್ ಒಂದು ಲೆಟರ್ ಬರೆದ್ರೂ ಕೂಡ ಇಟ್ ವಿಲ್ ಗಿವ್ ಬಿಗ್ ಇಂಪ್ಯಾಕ್ಟ್. ಓಕೆ ಸರ್, ಎನಿ ಲಾಸ್ಟ್ ಕ್ವೆಶನ್ಸ್ ಇದ್ರೆ ಹೇಳಿ. ನಾ ಪಾಪ ಅವರಿಗೆ ಭಾಳ ಟೈಮ್ ವೇಸ್ಟ್ ಮಾಡಿದೆ ಸರ್ಗೆ, ಸಾರಿ. ಇಲ್ಲ, ಸೊ ಇವ್ರದ್ದು ಒಂದು ಲಾಸ್ಟ್ ಫೈನಲ್ ಆಗಿ ಹೇಳಿಬಿಡ್ತೀನಿ, ಅವ್ರಿಗೊಂದು ಆಗಲೇ ಹೇಳ್ತೀನಿ ಅಂತ ಇದ್ದೆ, ನಂಗೆ ಓನ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ನಿಮಗೆ 10 ಲ್ಯಾಕ್ವರೆಗೂ ಪಿ ಎಮ್ ಇ ಜಿ ಪಿವರೆಗೆ ಈಸಿಯಾಗಿ ಸಿಗುತ್ತೆ. ಒಂದು ವೇಳೆ ಇವ್ರು ಹೇಳಿದರು ಏನಂತಂದರೆ, ನಾನು ಆಯಿಲ್ ಮಿಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಅದರ ಯೋಜನಾ ವೆಚ್ಚ ಮೋರ್ ದೆನ್ 10 ಲ್ಯಾಕ್ಸ್ ಇತ್ತು, ಅವಾಗ ಹೆಂಗೆ ಮಾಡೋದು ಅಂತಂದು. ಸೊ ಈ ಒಂದು ಸಂಬಂಧಪಟ್ಟಂಗೆ ಅಪ್ ಟು 25 ಲ್ಯಾಕ್ಸ್ ನೀವು ಪಿ ಎಮ್ ಇ ಜಿ ಪಿ ಒಳಗೆ ಹೋಗ್ಬೋದು. ಕರೆಕ್ಟಾ ಸರ್? 25 ಲ್ಯಾಕ್ಸ್ ಅಲ್ಲ, ಅಪ್ ಟು 25 ಲ್ಯಾಕ್ಸ್ವರೆಗೂ ನೀವು ಪ್ರೊಜೆಕ್ಟ್ ಕಾಸ್ಟ್ 25 ಲ್ಯಾಕ್ಸ್ ಇತ್ತಂದರೆ ನೀವು ಪಿ ಎಮ್ ಇ ಜಿ ಪಿ ಒಳಗೆ ಹೋಗ್ಬೋದು. ನೀವು ಹೇಳಿದ್ಬಿಟ್ಟಿಗೆ 25 ಲ್ಯಾಕ್ಸ್ಕಿಂತ ಮೇಲ್ಗಡೆ ಇದೆಯಪ್ಪ ನಾನು ಹೆಂಗೆ ಮಾಡಬೇಕು ಅಂತ ಕೇಳಿದರೆ, ದೇರ್ ಆರ್ 2 ಆಪ್ಷನ್ಸ್. ಓಕೆ, ಫಸ್ಟ್ ಆಪ್ಷನ್ಸ್ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಸೊ ಅಪ್ ಟು 2 ಕ್ರೋರ್ಸ್ ಲೋನನ್ನು ವಿತೌಟ್ ಸೆಕ್ಯೂರಿಟಿ ಆಗಿ ಸಿ ಜಿ ಟಿ ಎಮ್ ಎಸ್ ಸಿ ಕವರೇಜ್ ಮಾಡಿ ಜನರಲ್ ಕ್ಯಾಟಗರಿ ಇದ್ದವ್ರಿಗೂ ಕೂಡ ಅದನ್ನು ಲೋನ್ ಕೊಡಬೇಕಂತಂದು ಮಿನಿಸ್ಟ್ರಿ ಆಫ್ ಮೈಕ್ರೋಫೈನಾನ್ಸ್ ಇದೆಯಲ್ಲ, ಮೈಕ್ರೋಫೈನಾನ್ಸ್ ಮಿನಿಸ್ಟ್ರಿ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಅಪ್ ಟು 2 ಕ್ರೋರ್ಸ್ ನೀವು ಸಿ ಜಿ ಟಿ ಎಮ್ ಎಸ್ ಸಿ ಕವರೇಜ್ ಮಾಡಿ ನೀವು ಯಾವುದೇ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು. ಒಂದು ವೇಳೆ ನೀವೇನರ ಮಹಿಳೆಯರಾಗಿದ್ದರೆ ಅಥವಾ ನೀವೇನಾರ ಕ್ಯಾಟಗರಿ ಒಳಗೆ ಬರ್ತಾ ಇದ್ದರೆ, ಅವಾಗ ಇನ್ನೊಂದು ಆಪ್ಷನ್ ಇದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಅಂತ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಸ್ಟ್ಯಾಂಡಪ್ ಇಂಡಿಯಾ ಅಂತಂದರೆ, ಯಾರು
ಕೆಟಗರಿ ಸಂಬಂಧಪಟ್ಟಂಥವ್ರು ಇರ್ಬೋದು ಅಥವಾ ಮಹಿಳೆಯರಿದ್ದರು ಉದ್ಯೋಗವನ್ನು ಸ್ಥಾಪನೆ ಮಾಡ್ತೀನಿ ಅಂತಂದ್ರೆ ಅಪ್ ಟು 1 crore ಮೋರ್ ದೆನ್ 10 lakhs ಲೋನ್ ಲೋನ್ ಲಿಮಿಟ್ ಶುಡ್ ಬಿ ಮೋರ್ ದೆನ್ 1 lakh ಒನ್ 10 lakh ಆ್ಯಂಡ್ ಅಪ್ ಟು 1 crore ಇತ್ತಂದರೆ ಸ್ಟ್ಯಾಂಡಪ್ ಇಂಡಿಯಾದೊಳಗೆ ನೀವು ಇಂಡಸ್ಟ್ರಿ ಹಾಕಲಿಕ್ಕೆ ಅಗ್ರಿ ಸುವರ್ಣ ಅವಕಾಶ ಇದೆ. ಇದನ್ನು ಭಾಳ ಅಂದರೆ ಭಾಳ ಬ್ಯಾಂಕ್ಗಳು ಕೂಡ ಮಾಡಿಲ್ಲ. ಸೊ ಅವರಿಗೆ ಆ ರೀತಿ ಒಳ್ಳೆಯ ಪ್ರಾಜೆಕ್ಟ್ಗಳು ಯಾವೂ ಸಿಕ್ಕಿಲ್ಲ. ಅದು ಮಹಿಳೆಯರಿರ್ಬೋದು ಅಥವಾ ಇವರಿದ್ದವರು ಉದ್ಯಮಿಗಳಿಗೆ ಅಪ್ ಟು 1 crorevರೆಗೂ ಇದನ್ನು ವಿತೌಟ್ ಸೆಕ್ಯೂರಿಟಿಯಾಗಿ ಕೊಡ್ಬೋದು. ಇದಕ್ಕೆ ಇನ್ನೊಂದು ಏನಂತಂದರೆ ಇದಕ್ಕಿನ್ನ ಸೆಕ್ಯೂರಿಟಿಗೆ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಎಲ್ಲ ಒಂದು 10 lakhವರೆಗೆ ಕೆಳಗಡೆ ಸೆಕ್ಯೂರಿಟಿ ಇರ್ತಕ್ಕಂಥವಕ್ಕೆ CGTMSE ಕವರೇಜ್ ಮಾಡ್ತಿರ್ತೀವಿ ಅಂತ ಹೇಳಿದ್ವಿ. ಬಟ್ ಇದಕ್ಕೆ ಸಪ್ರೇಟ್ ಕವರೇಜ್ ಇದೆ, ಬೇರೆ ಒಂದು ಇನ್ಸ್ಟಿಟ್ಯೂಟ್ದವರು ಸಿಡ್ಬಿ ಅವರು ಕೂಡಿ ಕವರೇಜ್ ಕೊಡೋದ್ರಿಂದ ಇದಕ್ಕೆ ವ್ಯಾಲ್ಯೂ ಅಥವಾ ಇಂಪಾರ್ಟೆನ್ಸ್ ಜಾಸ್ತಿ ಇದೆ ಸ್ಟ್ಯಾಂಡಪ್ ಇಂಡಿಯಾ. ಈಗ ಕೆಲವೊಂದಿಷ್ಟು ಏರಿಯಾದೊಳಗೆ ಸ್ಟ್ಯಾಂಡಪ್ ಇಂಡಿಯಾ ಈಸ್ ಮೋರ್ ಪಾಪ್ಯುಲರ್, ಭಾಳ ಚೆನ್ನಾಗಿ ಪಾಪ್ಯುಲರ್ ಆಗಿದೆ ಸ್ಟ್ಯಾಂಡಪ್ ಇಂಡಿಯಾ. ಯಾಕಂದರೆ ಅಲ್ಲೇ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಮೋರ್ ದೆನ್ 10 lakhs ಇರುತ್ತೆ, ಆವಾಗ ದೊಡ್ಡ ದೊಡ್ಡ ಯೂನಿಟ್ ಹಾಕಲಿಕ್ಕೆ ಅದು ಒಂದು ಒಳ್ಳೆಯ ಒಂದು ಸುವರ್ಣಾವಕಾಶ ಸ್ಟ್ಯಾಂಡಪ್ ಇಂಡಿಯಾ.